ಇವತ್ತು ಖುಷಿ ಅಂತಂದ್ರೆ ಎರಡನೇ ತಾರೀಕು ನಾವು ಈ ಪ್ರಾರಂಭ ಮಾಡಿರ್ತಕ್ಕಂಥ ಆನ್ಲೈನ್ ಕೋಚಿಂಗ್ ಕೆಎಸ್ಎಟ್ ಅನ್ನ ಕಾಂಪಿಟೇಟಿವ್ ಕೋಚಿಂಗ್ ಎಕ್ಸಾಮ್ಸ್ ಪ್ರಾರಂಭ ಮಾಡಿದ್ವಿ. ಆನ್ ಸೆಕೆಂಡ್ ವಿ ಹ್ಯಾಡ್ ನಮ್ಮ 1,11,000 ಪೀಪಲ್ ರಿಜಿಸ್ಟರ್ ಆಗಿದ್ರು. ಇವತ್ತಿಗೆ ಆಸ್ ಆನ್ ಫಿಫ್ತ್ 1,21,000 ಪೀಪಲ್ ರಿಜಿಸ್ಟರ್ ಆಗಿದ್ದಾರೆ. I thank you all and having such confidence in our foundation, and I believe there are so many good news from the whole faculty. So now you with the Mukhandra and entire team, especially Anand is leading this team here, and the faculty is the phenomenal job that the faculty is. We have got a great team, and I hope that when you put them in the school team, some of the people what you are writing, it gives us more spirit. ಕೆಲಸ ಮಾಡಲಿಕ್ಕೆ ಈ ತರ ಪ್ರೋತ್ಸಾಹ ನಮಗೆ ಕೊಡಿತಾ ಅಂತ ಈ ಸಂದರ್ಭದಲ್ಲಿ ಹೇಳಿ. ಈ ಒಂದು ಫಿನಾಮಿನಲ್ ಅಚೀವ್ಮೆಂಟ್ಗೆ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ, ಅವರಿಗೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. ಎಲ್ಲರಿಗಿಂತ ಹೆಚ್ಚಾಗಿ ಬಹಳಷ್ಟು ಜನರು ನಮಗೆ ಪಿಡಿಎಫ್ ನೋಟ್ಸ್ ಕಳಿಸ್ಕೊಡಿ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಬೈ 13th of February ಎವ್ರಿ ಕ್ಲಾಸಸ್ ಪಿಡಿಎಫ್ ನೋಟ್ಸ್ ನೀವು ನಮ್ಮ ಆ್ಯಪ್ ಮುಖಾಂತರ ನೋಡ್ಬೋದು. ಅದ್ರ ಜೊತೆಗೆ ಏನು ಎಲ್ಲರ ರೆಕಾರ್ಡೆಡ್ ರೆಕಾರ್ಡಿಂಗ್ ಕಳಿಸಿ ನಮಗೆ ರೆಕಾರ್ಡೆಡ್ ವಿಡಿಯೋಸ್ ಬೇಕಂತ ಹೇಳ್ತಾ ಇದ್ರಿ. ಬೈ ನೆಕ್ಸ್ಟ್ ಮಂಡೇ ಯು ವಿಲ್ ಹ್ಯಾವ್ ಥ್ರೂ ವೆಬ್ಸ್ ಅಲ್ಲಿ ಹೋದ್ರೆ ಮಾರ್ನಿಂಗ್ ಇಂದ ಇವನಿಂಗ್ ವರೆಗೆ ನಡೆಸ್ತಕ್ಕಂಥ ಎಲ್ಲ ಕ್ಲಾಸ್ ಇನ್ ಕ್ಲಾಸ್ ಬೈ 12 ಅಂದ್ರೆ 12 ಮಿಡ್ ನೈಟ್ ವರೆಗೆ ಅವೈಲೇಬಲ್ ಇರುತ್ತೆ. ಪೀಪಲ್ ಹೂ ಹ್ಯಾವ್ ಮಿಸ್ ಇನ್ ದ ಡೇ ಯು ಕ್ಯಾನ್ ಕಮ್ ವಾಚ್ ಇಟ್ ಅಂಡ್ ಅಲಾಂಗ್ ವಿತ್ ದಟ್ ನಾವು ವಿಡಿಯೋ ನೋಟ್ಸ್ ಕಳಿಸ್ತೀವಿ, ನಿಮ್ಗೆ ಅನುಕೂಲ ಆಗ್ಬೋದು. ಸೊ ಒನ್ಸ್ ಅಗೇನ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಪೀಪಲ್ ಹೂ ಆಲ್ ನೋ ಟೇಕ್ ಅಪ್ ದಿಸ್ ವೆರಿ ಸೀರಿಯಸ್ಲಿ. ಉದ್ದೇಶ ನಮ್ದು ಇಷ್ಟೇ ಇತ್ತು, ಬಡವರು ಒಳ್ಳೇದಾಗ್ಲಿ ಬಡ ಮಕ್ಕಳು ಒಳ್ಳೇದಾಗ್ಲಿ. ಪಿಪಿಟಿ ಇದೆಯಲ್ಲ ಅಲ್ಲ, ನಮಸ್ಕಾರ ಎಲ್ರಿಗೂ ಸ್ವಾಗತ. ಸ್ವಲ್ಪ ಒಂದು ವಾರ ಲೇಟ್ ಆಯಿತು. ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ನ ಯಾವ ಥರ ಕ್ರ್ಯಾಕ್ ಮಾಡಬೇಕು, ಯಾವ ಥರ ಕೆ ಎಸ್ನ ಪ್ರಿಪ್ರೇಷನ್ ಮೇನ್ಸ್ ಮತ್ತು ಯು ಪಿ ಎಸ್ ಸಿ ಮೇನ್ಸಲ್ಲಿ ಯಾವ ಥರ ಕ್ರ್ಯಾಕ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಹೇಳಿಕೊಟ್ಟು ನಾನು ಇವತ್ತು ಸ್ವಲ್ಪ ಕೇಳಿ ಫ್ರೆಂಡ್ಸ್. ಸೊ ಯಾವ ಥರ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಯಾವ ಥರ ಸಬ್ಜೆಕ್ಟ್ ವೈಸ್ ಕರೆಂಟ್ ಅಫೇರ್ಸ್ನ ಕ್ರ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ನಿಮಗೆ ಕರೆಂಟ್ ಅಫೇರ್ಸ್ ಅಂದರೆ ಕರೆಂಟ್ ಅಫೇರ್ಸ್ ಅಷ್ಟೇ ಮಾತ್ರ ಅಲ್ಲ, ಅದರೊಳಗಡೆ ಜಿ ಕೆನು ಕವರ್ ಆಗಿರುತ್ತೆ. ಆ ಜಿ ಕೆ ಪಾಯಿಂಟ್ಸ್ನ ಯಾವ ಥರ ನಾವು ಕ್ಯಾಚಪ್ ಮಾಡ್ಕೋಬೇಕಂತ ಇವತ್ತಿನ ಕ್ಲಾಸಲ್ಲಿ ನಿಮಗೆ ನೀಟಾಗಿ ಹೇಳಿಕೊಡ್ತೀನಿ. ಒಂದು ಪೆನ್ನು ಒಂದು ನೋಟ್ಬುಕ್ ಇಟ್ಕೊಂಡು ನೀವು ಆರಾಮಾಗಿ ಕೂತ್ಕೊಂಡು ಕ್ಲಾಸ್ ಕೇಳಿ, ಯಾವುದೇ ಕಾರಣಕ್ಕೂ ಬೋರ್ ಆಗಲಾರ್ದಂಗೆ ನಾನು ನಿಮಗೆ ಕ್ಲಿಯರ್ ಆಗಿ ಕೊಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಫಸ್ಟ್ ಕಾನ್ಸೆಪ್ಟ್ ಯಾವುದಂದರೆ ವಿಶ್ವ ಜಲ ದಿನಾಚರಣೆ. ಒಂದು ಸೆಕೆಂಡ್, ಹಾಂ, ವಿಶ್ವ ಜಲ ದಿನಾಚರಣೆ ಮಾರ್ಚ್ 22 ವಿಶ್ವ ಜಲ ದಿನಾಚರಣೆ ಮಾರ್ಚ್ 22. ಸೊ ನಿಮಗೆ ವಿಶ್ವ ಜಲ ದಿನಾಚರಣೆ ಮಾರ್ಚ್ 22 ಈ ಒಂದು ಕಾನ್ಸೆಪ್ಟ್ ಯಾವ ಥರ ಹುಟ್ಟಿದೆ ಅಂತಂದರೆ, ಫಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನಾನಿಲ್ಲೇ. ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬ್ರೆಜಿಲಿನ ಬ್ರೆಜಿಲಿನ ರಿಯೋ ಎಂಬ ಪ್ರದೇಶದಲ್ಲಿ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಒಂದು ಕಾನ್ಸೆಪ್ಟ್ ಇರುತ್ತೆ. ಎಲ್ಲಿ? 1992ರಲ್ಲಿ ಬ್ರೆಜಿಲಿನ ರಿಯೋ ಎಂಬ ಪ್ರದೇಶದಲ್ಲಿ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದಾಗ ಅಲ್ಲಿ ವಿಶ್ವ ಜಲ ದಿನಾಚರಣೆ ಅಂತ ಒಂದು ಮೈಂಡ್ ಮ್ಯಾಪ್ ಮಾಡ್ಕೊಂತಾರೆ. ಯಾರು? ಅಲ್ಲಿರ್ತಕ್ಕಂಥ ಮೆಂಬರ್ಸ್. ಆ ಮೆಂಬರ್ಸ್ ಯಾವ ಥರ ಮೈಂಡ್ ಮ್ಯಾಪ್ ಮಾಡ್ಕೊಂತಾರೆ ಅಂದರೆ, ಪರಿಸರ ಮತ್ತು ಜಲ, ಜಲದಿಂದ ಪರಿಸರಕ್ಕೆ ಏನಾಗುತ್ತೆ, ಆ ಪರಿಸರದಿಂದ ಜಲಕ್ಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮೈಂಡ್ ಮ್ಯಾಪ್ ಮಾಡ್ಕೊಂತಾರೆ. ಫಸ್ಟ್ 1992ರಲ್ಲಿ ಆ ಥರ ಮೈಂಡ್ ಮ್ಯಾಪ್ ಮಾಡಿಕೊಂಡಾಗ ಆ ಒಂದು ವಿಶ್ವ ಜಲ ದಿನಾಚರಣೆ ನಾವು ಅದೇ ವರ್ಷ ಡಿಸೈಡ್ ಆದಮೇಲೆ 1993 ಮಾರ್ಚ್ 23ನೇ ತಾರೀಕಿಗೆ ನಾವು ಮೊದಲನೇ ವಿಶ್ವ ಜಲ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಸೊ ಇದು ನಿಮಗೆ ಹಿಸ್ಟ್ರಿ ನೋಡಿ. ಇವಾಗ
ವಿಶ್ವಸಂಸ್ಥೆಯು 1993 ರಿಂದ ಪ್ರತಿ ವರ್ಷ ವಿಶ್ವಸಂಸ್ಥೆಯು 1993 ರಿಂದ ವಿಶ್ವಸಂಸ್ಥೆಯು 1993 ರಿಂದ ಪ್ರತಿ ವರ್ಷ ಮಾರ್ಚ್ 22 ರಂದು ವಿಶ್ವ ಜಲ ದಿನಾಚರಣೆಯನ್ನು ನಾವು ಆಚರಣೆ ಮಾಡುತ್ತೇವೆ. ಬಟ್ ಯಾಕೆ ಅಂತ ಗೊತ್ತಾಯ್ತಲ್ಲ, 1993 ಕ್ಕಿಂತ ಮೊದಲು 1992 ರಲ್ಲಿ ಏನಾಯಿತು ಅಂತ ನಾನು ನಿಮಗೆ ಕಾನ್ಸೆಪ್ಟ್ ಕೊಟ್ಟೆ. ಇವೆಲ್ಲ ಮೇನ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಕೇಳಿ, 2022 ರ ವಿಶ್ವ ಜಲ ದಿನಾಚರಣೆಯ ಘೋಷವಾಕ್ಯ ಏನಾಗಿದೆ? ದಿಸ್ ಈಸ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾರು ಪಿ ಸಿ ಓದ್ತಾ ಇರ್ತಿರಲ್ವಾ ಅವರಿಗೆ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇದೆ. 2022 ರ ವಿಶ್ವ ಜಲ ದಿನಾಚರಣೆ ಘೋಷವಾಕ್ಯ ಏನಂದ್ರೆ, ಅಗೋಚರ ಅಂತರ್ಜಲವನ್ನು ಗೋಚರಿಸುವಂತೆ ಮಾಡುವುದು. ಇದರ ಅರ್ಥ ಏನು ಗೊತ್ತಾ? ಅಗೋಚರ, ಫಾರ್ ಎಕ್ಸಾಂಪಲ್, ಭೂಮಿ ಒಳಗಿರುವಂತಹ ನೀರು ಅಂತರ್ಗತವಾಗಿದೆ, ಅಂದರೆ ಅದು ಕಾಣದೇ ಹೋಗ್ತಾ ಇದೆ. ಆ ಕಾಣದೇ ಹೋಗದೇ ಇರುವಂಥ ನೀರನ್ನು ನಾವು ಕಾಣುವಂತೆ ಮಾಡುವುದೇ ಅಗೋಚರದಿಂದ ಗೋಚರ. ಅರ್ಥ ಆಗ್ತೀನಾ? ಅಗೋಚರ ಅಂತರ್ಜಲ ಅಂದರೆ ಕಾಣದೇ ಇರುವಂತಹ ನೀರನ್ನು ಕಾಣುವಂತೆ ಮಾಡುವುದು, ಅಂದರೆ ನೀರಿನ ಸಂರಕ್ಷಣೆ ನಾವು ಮಾಡಬೇಕಾಗಿದೆ ಅಲ್ವಾ. ನೋಡಿ ಇವಾಗ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ, ಬರೀ ಕಾಡು ಇದ್ದರೆ ನಾಡು, ಕಾಡು ಇದ್ದರೆ ನಾಡು ಅಂತ ಎಲ್ಲರೂ ಬರೀ ಹೇಳ್ಕೊಂತ ಅಡ್ಡಾಡ್ತಾ ಇದ್ದೀವಿ. ಆದರೆ ನೀರಿನ ಸಂರಕ್ಷಣೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯಾರೂ ಕೂಡ ಮುಂದೋಗ್ತಾ ಇಲ್ಲ. ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಘೋಷವಾಗಿ ಹೇಳ್ತಾ ಇದ್ದೀವಿ, ಅಗೋಚರದಿಂದ ಗೋಚರ ಮಾಡಬೇಕು, ನೀರಿನ ಸಂರಕ್ಷಣೆಯನ್ನು ಬೆಳೆಸ್ಬೇಕು, ನೀರಿನ ಕಾನ್ಸೆಪ್ಟ್ ಎಲ್ರಿಗೂ ಮನ ಮುಟ್ಟುವಂತೆ ಅಗೇನ್ ತಿಳಿಸ್ಬೇಕು ಅಂತೇಳಿ ಹಲವಾರು ಕಾನ್ಸೆಪ್ಟ್ಗಳನ್ನ ತರ್ತಾನೆ ಇದ್ದಾರೆ. ಆದರೆ ನಾವಾಗೆ ಸ್ವಂತ ಆ ಕಾನ್ಸೆಪ್ಟ್ಗಳನ್ನು ರೆಡಿ ಆಗೋವರೆಗೂ ಗೌರ್ಮೆಂಟು ಏನು ಮಾಡೋಕ್ಕಾಗಲ್ಲ, ನಾವು ಏನು ಮಾಡೋಕ್ಕಾಗಂಗಿಲ್ಲ. ಇಲ್ಲಿ ಕೇಳಿ, 2022 ಘೋಷವಾಕ್ಯ ಕೇಳ್ತೇನೆ ಪಿ ಸಿ ಹುಡುಗರ, ಅಗೋಚರ ಅಂತರ್ಜಲವನ್ನು ಗೋಚರಿಸುವಂತೆ ಮಾಡುವುದು. ಸೊ ನೆಕ್ಸ್ಟ್ ಕೇಳಿ ನಿಮಗೆ, ಇಲ್ಲಿ ಇದು ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ, ಗ್ರೌಂಡ್ ವಾಟರ್ ಮೇಕಿಂಗ್ ದಿ ಇನ್ವಿಜಿಬಲ್ ಟು ವಿಜಿಬಲ್. ಗ್ರೌಂಡ್ ವಾಟರ್ ಅಂದರೆ ಕುಡಿಯುವ ನೀರು, ಸಿಹಿ ನೀರು. ಆ ಸಿಹಿ ನೀರನ್ನು ನಾನು ಇನ್ವಿಜಿಬಲ್, ಅಗೋಚರದಿಂದ ಗೋಚರಕ್ಕೆ ಮಾಡುವಂತೆ ಒಂದು ಕಾನ್ಸೆಪ್ಟ್. ನೆಕ್ಸ್ಟು, ನೀವು 2022 ಘೋಷವಾಕ್ಯ ಅಷ್ಟೇ ಕೇಳಲ್ಲ, ನಿಮಗೆ ಆ ಒಂದು ಕಾನ್ಸೆಪ್ಟ್ ಮೇಲೆ 2021 ಘೋಷವಾಕ್ಯನ ಕೇಳಿಬಿಡ್ತೇನೆ ಒಂದು ಸರಿ ಅಲ್ವಾ. 2021 ಘೋಷವಾಕ್ಯ ಕೇಳಿಬಿಡ್ತೇನೆ. 2021 ಘೋಷವಾಕ್ಯ ಏನೆಂದರೆ, ನೀರಿನ ಮೌಲ್ಯಮಾಪನ. ಓಕೆನಾ? ನೀರಿನ ಮೌಲ್ಯಮಾಪನ, ವ್ಯಾಲ್ಯೂಯಿಂಗ್ ವಾಟರ್ ಅಂದರೆ ನೀರಿನ ಮೌಲ್ಯತೆ ಎಷ್ಟಿದೆ, ನೀರಿನ ಬೆಲೆ ನಮ್ಗೆ ಎಷ್ಟು ಗೊತ್ತಾಗಿದೆ. ಸೊ ನೀರಿನ ಮೌಲ್ಯಮಾಪನ ಅಂದರೆ ಗೊತ್ತಾ, ನೀರು ಎಷ್ಟು ಮಟ್ಟಿ ನಾವು ಯೂಸ್ ಮಾಡ್ತಾ ಇದ್ವಿ, ಎಷ್ಟು ಮಟ್ಟಿ ನಾವು ನೀರನ್ನ ವೇಸ್ಟ್ ಮಾಡ್ತಾ ಇದ್ವಿ, ಅದು ಒಂದು ಮೌಲ್ಯಮಾಪನ ಅಂತ ಅರ್ಥ. ಸೊ ನೀವು ಯಾವ ಥರ ಅರ್ಥ ಮಾಡ್ಕೋಬೇಕು ಇದರಲ್ಲಿ ಅಂದರೆ, ನೆಕ್ಸ್ಟ್ ಕಾನ್ಸೆಪ್ಟ್ ಕೇಳಿ ಫ್ರೆಂಡ್ಸ್. ಇಲ್ಲಿ 2022 2021 ಆಯ್ತಲ್ವಾ, ನೆಕ್ಸ್ಟ್ 2023 ಕೂಡ ನಿಮಗೆ ಅಗೇನ್ ಘೋಷವಾಗಿ ಕೇಳ್ತೇನೆ. 2020 ಘೋಷವಾಗಿ ಕೇಳಿದ್ರೆ ನಿಮಗೆ, ನೀರು ಮತ್ತು ಹವಾಮಾನ ಬದಲಾವಣೆ ಅಂದರೆ ವಾಟರ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಆ ಒಂದು 2020 ಮಾರ್ಚ್ 27 ತಾರೀಕಿಗೆ ನಾವೇನು ವಿಶ್ವ ಜಲ ದಿನಾಚರಣೆ ಆಚರಣೆ ಮಾಡ್ತೀವಲ್ವಾ, ಅದರದ್ದೇ ಘೋಷವಾಕ್ಯನೂ ಮತ್ತೆ ಕೇಳ್ಬೋದು ನಿಮಗೆ. ಅದೇನೆಂದರೆ ನೀರು ಮತ್ತು ಹವಾಮಾನ ಬದಲಾವಣೆ. ನೆಕ್ಸ್ಟ್ ಕೇಳಿ ಫ್ರೆಂಡ್ಸ್, ವಿಶ್ವ ಜಲ ದಿನಾಚರಣೆ ಮುಖ್ಯ ಉದ್ದೇಶ ಏನು ಗೊತ್ತಾಯಿದ್ರೆ, ಮುಖ್ಯ ಉದ್ದೇಶ ಏನಂದರೆ, ಸುಸ್ಥಿರ ಅಭಿವೃದ್ಧಿ 6ನೇ ಗುರಿಯನ್ನು ಸಕ್ರಿಯಗೊಳಿಸುವುದು. 6ನೇ ಗುರಿ ಅಂದ್ರೇನು? ನೀವು 6ನೇ ಗುರಿ ಅಂತ ನಿಮ್ಮ ಎಕ್ಸಾಮ್ಗಳಲ್ಲಿ ಬರೆಯೋಕೆ ಹೋಗಬೇಡಿ. ನೀವು 6ನೇ ಗುರಿ ಅಂದರೆ ನಿಮ್ಗೆ ಗೊತ್ತಾ, ಜನರಲ್ಲಿ ಸಿಹಿ ನೀರಿನ ಜಾಗೃತಿಯನ್ನು ಮೂಡಿಸುವುದು. ಜನರಲ್ಲಿ ಸಿಹಿ ನೀರಿನ ಜಾಗೃತಿಯನ್ನು ಮೂಡಿಸುವುದು ಎಂದರ್ಥ. 6ನೇ ಗುರಿ ಅಂದರೆ ಹೆಂಗೆ ಗೊತ್ತಾ? ಇದರಲ್ಲಿ ನೀವು 6ನೇ ಗುರಿ ಅಂತ ಬರೆಯೋಕೆ ಹೋಗಬೇಡಿ. ಸೊ ನೀವೇನು ಬರೀಬೇಕಂದ್ರೆ, ಜನರಲ್ಲಿ ಸಿಹಿ ನೀರಿನ ಜಾಗೃತಿಯ ಮಟ್ಟ ಎಷ್ಟು ತಿಳಿಸ್ಬೇಕು ಅನ್ನೋದೇ ನಿಮಗೆ 6ನೇ ಗುರಿ. ಸೊ ಇಲ್ಲಿ ನಮ್ಮ ಭಾರತ ಸರ್ಕಾರ 2030 ನೋಡಿ, ನಮ್ಮ ಭಾರತ ಸರ್ಕಾರ 2030 ಯಾವ ಥರ ಒಂದು ಏಮ್ ಇಟ್ಕೊಂಡಿದೆ ಅಂದರೆ, 2030 ವೇಳೆಗೆ, ಓಕೆನಾ, 2030 ವೇಳೆಗೆ ಎಲ್ಲರಿಗೂ ನೀರು ಮತ್ತು ನೈರ್ಮಲ್ಯ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಕೂಡ, ಓಕೆನಾ. ಇದು ಭಾರತ ಸರ್ಕಾರ ಅಷ್ಟೇ ಅಲ್ಲ
ಇದು ಪ್ರಪಂಚದ ಗುರಿ ಕೂಡ ಆಗಿದೆ ಓಕೆನಾ ಇದು ಪ್ರಪಂಚದ ಗುರಿ ಕೂಡ ಆಗಿದೆ ಸೋ ಪ್ರಪಂಚದ ಗುರಿ ಏನಾಗಿದೆ ಅಂದ್ರೆ 2030 ರ ವೇಳೆಗೆ ಓಕೆನಾ 2030 ರ ಒಳಗಡೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಓಕೆನಾ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲರಿಗೂ ನೀರು ಮತ್ತು ನೈರ್ಮಲ್ಯ ಓಕೆನಾ ನೀರು ಮತ್ತು ನೈರ್ಮಲ್ಯ ಪ್ರತಿಯೊಬ್ಬರಿಗೂ ಕೂಡ ನೀರು ಅಂದ್ರೆ ಕುಡಿಯುವ ನೀರು ಏನಬೇಕಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕಾಗಿದೆ ಇದು 2030 ರ ಗುರಿ ಸೋ ನೆಕ್ಸ್ಟ್ ನಿಮಗೆ ಏನು ಹೇಳ್ತೀನಿ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಪದ್ಮ ಪ್ರಶಸ್ತಿಗಳು ನೋಡಿ ಫ್ರೆಂಡ್ಸ್ ಈ ಪದ್ಮ ಪ್ರಶಸ್ತಿಗಳನ್ನು ಕಲಿಯಕ್ಕಿಂತ ಮೊದಲು ಏನು ಕೇಳಬೇಕಂದ್ರೆ ದೇಶದ ನಾಗರಿಕ ಈಗ ದೇಶದ ನಾಗರಿಕ ನಾವಾಗಿದೀವಿ ಅಂದ್ರೆ ನಾಗರಿಕತೆಯಲ್ಲಿ ಇರುವಂತ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಹೇಳ್ತಾನೆ ಅದೇ ತರ ನೀ ಶೌರ್ಯ ಪ್ರಶಸ್ತಿಗಳು ಯಾವ ಅಂತ ಹೇಳ್ತಾನೆ ಇವೆಲ್ಲ ಕಾನ್ಸೆಪ್ಟ್ ಗಳು ಜಿಕೆ ಪಾಯಿಂಟ್ಸ್ ಅಲ್ಲಿ ಬರ್ತವೆ ಅವು ಯಾವ ತರ ಕ್ರ್ಯಾಕ್ ಮಾಡಬೇಕು ಅಂತ ನಾನು ನಿಮಗೆ ಹೇಳಿ ಕೊಡ್ತೀನಿ ನೀಟಾಗಿ ಹೇಳಿ ಫ್ರೆಂಡ್ಸ್ ಇಲ್ಲಿ ಸೋ ಫಸ್ಟ್ ಪಾಯಿಂಟ್ ಯಾವ ತರ ಅಂದ್ರೆ ಸೊ ನಿಮಗೆ ಸ್ಟಾರ್ ಮಾರ್ಕ್ಗಳು ಇತ್ತರೆ ಸ್ಟಾರ್ ಮಾರ್ಕ್ ಅಂದ್ರೆ ನೀಟಾಗಿ ಬರ್ಕಂತ ಬನ್ನಿ ಸ್ಟಾರ್ ಮಾರ್ಕ್ ಸೊ ನಿಮ್ಗೆ ಫಸ್ಟ್ ಏನು ಬರಿಬೇಕಂದ್ರೆ ಗ್ಯಾಲೆಂಟ್ರಿ ಅವಾರ್ಡ್ಸ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಂದ್ರೂ ಅಷ್ಟೇ ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಂದ್ರೂ ಅಷ್ಟೇ ನಿಮಗೆ ಶೌರ್ಯ ಪ್ರಶಸ್ತಿಗಳು ಅಂದ್ರೂ ಅಷ್ಟೇ ನಿಮಗೆ ಶೌರ್ಯ ಪ್ರಶಸ್ತಿಗಳು ಅಂದ್ರೂ ಅಷ್ಟೇ ಶೌರ್ಯ ಪ್ರಶಸ್ತಿಗಳು ಶೌರ್ಯ ಪ್ರಶಸ್ತಿಗಳು ಶೌರ್ಯ ಪ್ರಶಸ್ತಿಗಳು ಸೊ ನಿಮ್ಗೆ ಯಾವ ತರ ನಿಮಗೆ ನೀಟಾಗಿ ಬರ್ಕಂತ ಹೋಗ್ತೀನಿ ನೀವು ನೀಟಾಗಿ ಬರ್ಕಂತ ಹೋಗಿ ಸೊ ಫಸ್ಟ್ ಯಾವ್ದು ಬರುತ್ತೆ ನಿಮಗೆ ಪರಮವೀರ ಚಕ್ರ ಫಸ್ಟ್ ಯಾವ್ದು ಬರುತ್ತೆ ಪರಮವೀರ ಚಕ್ರ ಪರಮವೀರ ಚಕ್ರ ಪರಮವೀರ ಚಕ್ರ ಶೌರ್ಯ ಪ್ರಶಸ್ತಿ ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ ಮಹಾವೀರ ಮಹಾವೀರ ಓಕೆನಾ ನೆಕ್ಸ್ಟ್ ಮೂರು ಯಾವ್ದು ಬರುತ್ತೆ ನಿಮಗೆ ವೀರಚಕ್ರ ಮೂರನೇ ಯಾವ್ದು ಬರುತ್ತೆ ನಿಮಗೆ ವೀರಚಕ್ರ ಓಕೆನಾ ವೀರಚಕ್ರ ಸೊ ನೆಕ್ಸ್ಟ್ ನಾಲ್ಕನಿಂದ ಯಾವ್ದು ಬರುತ್ತೆ ನಿಮಗೆ ಕೀರ್ತಿ ಚಕ್ರ ನಾಲ್ಕನಿಂದ ಯಾವ್ದು ಬರುತ್ತೆ ನಿಮಗೆ ಕೀರ್ತಿ ಚಕ್ರ ಕೀರ್ತಿ ಚಕ್ರ ಕೀರ್ತಿ ಚಕ್ರ ನೆಕ್ಸ್ಟ್ ಐದನೇ ಯಾವ್ದು ಬರುತ್ತೆ ನಿಮಗೆ ಅಶೋಕ ಚಕ್ರ ಐದನೇ ಯಾವ್ದು ಬರುತ್ತೆ ನಿಮಗೆ ಅಶೋಕ ಚಕ್ರ ಅಶೋಕ ಚಕ್ರ ಸೊ ನೆಕ್ಸ್ಟ್ ಲಾಸ್ಟ್ ಏನಾದ್ರು ಬರುತ್ತೆ ನಿನಗೆ ಅಂದರೆ ಶೌರ್ಯ ಪ್ರಶಸ್ತಿ ಅಥವಾ ಶೌರ್ಯ ಚಕ್ರ ಪ್ರಶಸ್ತಿ ಓಕೆನಾ ಸೊ ನಿಮಗೆ ಗ್ಯಾಲೆಂಟ್ರಿ ಅವಾರ್ಡ್ಸ್ ಸೊ ನಿಮಗೆ ಶೌರ್ಯ ಪ್ರಶಸ್ತಿಗಳು ಯಾವ್ಯಾವ ಅಂತ ಕೇಳ್ತೇನೆ ನಿಮಗೆ ಫಸ್ಟ್ ಅದು ಪರಮವೀರ ಚಕ್ರ ಮಹಾವೀರ ಚಕ್ರ ವೀರಚಕ್ರ ಕೀರ್ತಿ ಚಕ್ರ ಅಶೋಕ ಚಕ್ರ ಮತ್ತು ಶೌರ್ಯ ಚಕ್ರ ಅಥವಾ ಶೌರ್ಯ ಪ್ರಶಸ್ತಿ ಸೊ ನಿಮಗೆ ಕೆ ಎಸ್ ಅಲ್ಲಿ ಏನು ಕೇಳಿಬಿಡ್ತೇನೆ ಅಂದರೆ ಇದನ್ನ ಸ್ಟೇಟ್ಮೆಂಟ್ ಕೊಟ್ಬಿಡ್ತೇನೆ ಸ್ಟೇಟ್ಮೆಂಟ್ ಇವುಗಳಲ್ಲಿ ಏರಿಕೆ ಕ್ರಮವನ್ನು ಬರೆಯಿರಿ ಅಂತ ಕೇಳ್ತಾನೆ ಏರಿಕೆ ಕ್ರಮ ಅಂತಂದರೆ ನೀನು ಕಡಿಮೆಯಿಂದ ಜಾಸ್ತಿವರೆಗೆ ಹೋಗೋದು ಓಕೆನಾ ನೀನು ಕಡಿಮೆಯಿಂದ ಜಾಸ್ತಿವರೆಗೆ ಹೋಗೋದು ಹಾಗಾದರೆ ಗ್ಯಾಲೆಂಟ್ರಿ ಅವಾರ್ಡ್ಸ್ ಶೌರ್ಯ ಪ್ರಶಸ್ತಿಗಳಲ್ಲಿ ನಿನಗೆ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಕೇಳ್ತಾನೆ ಪರಮವೀರ ಚಕ್ರ ಪ್ರಶಸ್ತಿ ಸೊ ನಿನಗೆ ಈ ಥರ ಆಪ್ಷನ್ಸ್ ಕೊಡ್ತಾನೆ ಆಪ್ಷನ್ ಎ ಪರಮವೀರ ಚಕ್ರ ಪ್ರಶಸ್ತಿ ಆಪ್ಷನ್ ಬಿ ಮಹಾವೀರ ಚಕ್ರ ಪ್ರಶಸ್ತಿ ಆಪ್ಷನ್ ಸಿ ವೀರಚಕ್ರ ಪ್ರಶಸ್ತಿ ಆಪ್ಷನ್ ಡಿ ಕೀರ್ತಿ ಚಕ್ರ ಪ್ರಶಸ್ತಿ ಓಕೆನಾ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೀ ಅಂತ ಕೇಳ್ತೇನೆ ಅವ ನೀವು ಏರಿಕೆ ಕ್ರಮ ಅಂದರೆ ಸ್ವಲ್ಪದಿಂದ ಜಾಸ್ತಿ ಅಂದರೆ ಕಡಿಮೆಯಿಂದ ಜಾಸ್ತಿ ಹೋಗ್ಬೇಕು ಕಡಿಮೆ ಪ್ರಶಸ್ತಿಯಿಂದ ಅತ್ಯುನ್ನತ ಪ್ರಶಸ್ತಿ ಕಡೆಗೆ ನೀವು ಹೋಗ್ಬೇಕು ಯಾವುದಿದೆ ಕಡಿಮೆ ಯಾವುದಿದೆ ಕೀರ್ತಿ ಚಕ್ರ ಇದೆ ಫಸ್ಟ್ ಇದನ್ನ ಬರಿಬೇಕು ಆಮೇಲೆ ವೀರಚಕ್ರ ಆಮೇಲೆ ಮಹಾವೀರ ಚಕ್ರ ಆಮೇಲೆ ಯಾವುದು ಪರಮವೀರ ಚಕ್ರ ದಿಸ್ ಈಸ್ ದಿ ಕಾನ್ಸೆಪ್ಟ್ ರೈಟ್ ಸೊ ನೆಕ್ಸ್ಟ್ ಏನು ನೋಡಿ ಇವಾಗ ಶೌರ್ಯ ಪ್ರಶಸ್ತಿಗಳಾದಮೇಲೆ ನಮ್ಮ ಕಾನ್ಸೆಪ್ಟ್ ಇವತ್ತು ಯಾವುದಿದೆ ಅಂದರೆ ಪದ್ಮಶ್ರೀ ಪ್ರಶಸ್ತಿಗಳಿದ್ದಾವೆ ಅಂದರೆ ಪದ್ಮ ಪ್ರಶಸ್ತಿಗಳು ಸೊ ಪದ್ಮ ಪ್ರಶಸ್ತಿಗಳು ನಿಮಗೆ ಪದ್ಮ ವಿಭೂಷಣ ಇದೆ ಪದ್ಮ ಭೂಷಣ ಇದೆ ನೆಕ್ಸ್ಟ್ ಪದ್ಮಶ್ರೀ ಇದೆ ಇವೆಲ್ಲವೂ ಕೂಡ ನಾಗರಿಕ ಪ್ರಶಸ್ತಿಗಳು ಓಕೆನಾ ಬಟ್ ಇದ್ಯಾವುದು ಇದು ಶೌರ್ಯ ಪ್ರಶಸ್ತಿ ಓಕೆನಾ ನೋಡಿ ಶೌರ್ಯ ಪ್ರಶಸ್ತಿಗಳೆಂದರೆ ಪರಮವೀರ ಚಕ್ರ ಮಹಾವೀರ ನೆಕ್ಸ್ಟ್ ವೀರಚಕ್ರ ಕೀರ್ತಿ ಚಕ್ರ ಅಶೋಕ ಚಕ್ರ ಮತ್ತು ಅಗೇನ್ ಶೌರ್ಯ ಚಕ್ರ ಇವೆಲ್ಲವೂ ಕೂಡ ಶೌರ್ಯ ಪ್ರಶಸ್ತಿಗಳು ಬಟ್ ನಾನು ಇವತ್ತು ನಿಮ್ಗೆ ಏನು ತಂದಿನಿ ಅಂದರೆ ಕಾನ್ಸೆಪ್ಟು ಇವತ್ತಿನ ಕಾನ್ಸೆಪ್ಟ್ ಏನಿದೆ ನಿಮಗೆ ಪದ್ಮಶ್ರೀ ಓಕೆನಾ ಸಾರಿ ಪದ್ಮ ಪ್ರಶಸ್ತಿಗಳು ಈ ಪದ್ಮ ಪ್ರಶಸ್ತಿಗಳು ನಿಮಗೆ ಮೂರು ಇದ್ದಾವೆ ಅವು ಯಾವ್ಯಾವ ಅಂದರೆ ನಿಮಗೆ ಪದ್ಮ ವಿಭೂಷಣ ನೆಕ್ಸ್ಟ್ ಪದ್ಮಭೂಷಣ ನೆಕ್ಸ್ಟ್ ಪದ್ಮಶ್ರೀ ಓಕೆನಾ ಬಟ್ ಕೇಳಿ ಫ್ರೆಂಡ್ಸ್ ಇಲ್ಲಿ ಇವೆಲ್ಲವೂ ಕೂಡ ನಾಗರಿಕ ಪ್ರಶಸ್ತಿಗಳು ಓಕೆನಾ ಭಾರತದ ನಾಗರಿಕನಾಗಿರ್ತಕ್ಕಂಥ ನಾನು ನನಗೆ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿಗಳು ಯಾವಂದರೆ ಮೊದಲನೇ ಬರೋದು ಯಾವುದು ಭಾರತ ರತ್ನ ಪ್ರಶಸ್ತಿ
ಭಾರತ ರತ್ನ ಪ್ರಶಸ್ತಿ ನಂತರ ಬರೋದವನಿಗೆ ಪದ್ಮವಿಭೂಷಣ ಪ್ರಶಸ್ತಿ, ಅದರ ನಂತರ ಬರೋದವನಿಗೆ ಪದ್ಮಭೂಷಣ ಪ್ರಶಸ್ತಿ, ಅದರ ನಂತರ ಬರೋದವನಿಗೆ ಪದ್ಮಶ್ರೀ ಪ್ರಶಸ್ತಿ. ಓಕೆನಾ? ಸೊ ನಿಮಗೆ ಅವನು ಪದ್ಮ ಪ್ರಶಸ್ತಿಗಳಂದ್ರೆ ನನಗೆ ಓನ್ಲಿ ಪದ್ಮ ಪದ್ಮ ಅಂತ ಅರ್ಥ ಬರ್ತಾ ಇದೆ, ಅಲ್ಲಿ ಭಾರತ ರತ್ನ ಬಂದಿಲ್ಲ ನಿನಗೆ. ಆ ಒಂದು ಕಾರಣಕ್ಕೆ ಪದ್ಮ ಪ್ರಶಸ್ತಿಗಳಲ್ಲಿ ನಿನಗೆ ಪದ್ಮವಿಭೂಷಣ ಫಸ್ಟ್ ಬರುತ್ತೆ, ಪದ್ಮಭೂಷಣ ಸೆಕೆಂಡ್ ಬರುತ್ತೆ, ಪದ್ಮಶ್ರೀ ಏನು ಬರುತ್ತೆ ಥರ್ಡ್ ಪಾಯಿಂಟ್ ಬರುತ್ತೆ. ನಿಮ್ಗೇನು ಕೇಳ್ತಾನೆ ಗೊತ್ತಾ, ಇಲ್ಲಿ ಹೊರಗಿನ ಮುಖದಲ್ಲಿ ಓಕೆನಾ ಪದ್ಮವಿಭೂಷಣ ಆಗಿರ್ಬೋದು, ಪದ್ಮಭೂಷಣ ಆಗಿರ್ಬೋದು, ನೆಕ್ಸ್ಟ್ ಪದ್ಮಶ್ರೀ ಆಗಿರ್ಬೋದು, ಹೊರಗಿನ ಭಾಗದಲ್ಲಿ ಓಕೆನಾ ಹೊರಗಿನ ಭಾಗದಲ್ಲಿ ನಿಮ್ಗೆ ಏನೇನು ಕಾಣ್ತಾ ಇದೆ ನೋಡಿ, ಇಲ್ಲಿ ಮೇಲೆ ಪದ್ಮ ಅಂತ ಕಾಣ್ತಾ ಇದೆ, ಮೇಲೆ ಪದ್ಮ ಅಂತ ಕಾಣ್ತಾ ಇದೆ, ಮೇಲೆ ಪದ್ಮ ಅಂತ ಕಾಣ್ತಾ ಇದೆ. ಪದ್ಮ ಪದ್ಮ ಕಾಣೋದಕ್ಕೋಸ್ಕರ ನಾವು ಇದಕ್ಕೆ ಪದ್ಮ ಪ್ರಶಸ್ತಿಗಳಂತ ಕರೆದಿವಿ. ಓಕೆನಾ? ದಿಸ್ ಈಸ್ ಎ ಫಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಏನು ಕೇಳ್ತಾ ನಿಮಗೆ, ಇಲ್ಲಿ ಪದ್ಮ ಮೇಲಿರುತ್ತೆ, ಅದ್ರ ಕೆಳಗಡೆ ಏನಿರ್ತದೆ, ಇಲ್ಲಿ ವಿಭೂಷಣ ಅಂತಿರುತ್ತೆ, ಇಲ್ಲಿ ಭೂಷಣ ಅಂತಿರುತ್ತೆ, ನೆಕ್ಸ್ಟ್ ಇಲ್ಲಿ ಏನಂತಿರುತ್ತೆ, ಪದ್ಮಶ್ರೀ. ಇವನ್ನೆಲ್ಲ ಕೇಳ್ತಾನೆ. ಓಕೆನ? ಹೆಂಗೆ ಬೇಕಾದ ಟ್ವಿಸ್ಟ್ ಕೇಳ್ತಾನೆ. ಹೊರಗಿನ ಭಾಗದಲ್ಲಿ ಓಕೆನಾ ಆ ಒಂದು ಪದ್ಮವಿಭೂಷಣದ ಹೊರಗಿನ ಭಾಗದ ಮೇಲ್ಭಾಗದಲ್ಲಿ ಪದ್ಮ ಇದೆಯಾ ಏನು ವಿಭೂಷಣ ಇದೆ ಅಂತ ಕೇಳಿಬಿಟ್ರೆ ಏನು ಮಾಡ್ತೀರಾ, ಎಸ್ ಮೇಲಿನ ಭಾಗದಲ್ಲಿ ಪದ್ಮ ಇದೆ, ಕೆಳಗಿನ ಭಾಗದಲ್ಲಿ ಏನಿದೆ, ವಿಭೂಷಣ ಇದೆ. ನೆಕ್ಸ್ಟ್ ಇಲ್ಲಿ ಹೊರಗಿನ ಭಾಗದಲ್ಲಿ ಯಾವ ಹೂವಿನ ಚಿತ್ರ ಇದೆ ಅಂತ ಕೇಳ್ತಾರೆ, ದಿಸ್ ಈಸ್ ದಿ ಕಮಲ. ಓಕೆನಾ? ಕಮಲದ ಹೂ. ಓಕೆನಾ? ಇದು ಕೂಡ ಕಮಲದ ಹೂ, ಇದು ಕೂಡ ಕಮಲದ ಹೂ, ನೆಕ್ಸ್ಟ್ ಇದು ಕೂಡ ಕಮಲದ ಹೂ. ಓಕೆನಾ? ಸೊ ನಿಮಗೆ ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದರೆ, ಇದು ಕಂಚಿನಿಂದ ಮಾಡಲ್ಪಟ್ಟಿದೆ, ಇದು ಕಂಚಿನಿಂದ ಮಾಡಲ್ಪಟ್ಟಿದೆ. ಓಕೆನಾ? ಇದೆಲ್ಲ ಏನು, ಇದೆಲ್ಲ ಕೂಡ ಕಂಚಿನಿಂದ ಮಾಡಲ್ಪಟ್ಟಿದೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಕೇಳ್ತಾನೆ ಅಂದರೆ, ನಿಮಗೆ ಇಲ್ಲಿ ಹೊರಗಿನ ಭಾಗದಲ್ಲಿ ಓಕೆನಾ ಹೊರಗಿನ ಭಾಗದಲ್ಲಿ ಈ ಎಲ್ಲ ಪದಕಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ, ನೀವೇನಂತ ಹೇಳಿದರೆ ಕಂಚಿನಿಂದ ಮಾಡಲ್ಪಟ್ಟಿದ್ರೆ ಅಂತ ಹೇಳ್ತೀರಾ. ಬಟ್ ನಿಮಗೆ ಈ ಒಂದು ಕಂಚಿನ ಪದಕದ ಹಿಂಭಾಗದಲ್ಲಿ ಏನಿದೆ ಅಂತ ಕೇಳಿಬಿಡ್ತಾನೆ, ಈ ಒಂದು ಕಂಚಿನ ಪದಕದ ಹಿಂಭಾಗದಲ್ಲಿ ಏನಿದೆ ಅಂತ ಕೇಳ್ತಾನೆ. ಅದು ನಿಮಗೆ ನೀಟಾಗಿ ಒಂದು ಕ್ವಶನ್ಸ್ ಕೇಳ್ತಾ ಇದ್ದೀನಿ ಕೇಳಿ, ಈ ಒಂದು ಕಂಚಿನ ಪದಕದ ಹಿಂಭಾಗದಲ್ಲಿ ಏನಂತ ಬರೆದಿದೆ, ಹಿಂಭಾಗದಲ್ಲಿ ಏನಂತ ಬರೆದಿದೆ. ದಿಸ್ ಈಸ್ ಯುವರ್ ಹೋಮ್ವರ್ಕ್. ನಾನು ಡೈಲಿ ಒಂದು ಕ್ವಶನ್ ಹೋಮ್ವರ್ಕ್ ಕೊಡ್ತೀನಲ್ಲ, ಇದು ನಿಮಗೆ ಹೋಮ್ವರ್ಕು, ನೀವು ಕಮೆಂಟ್ ಬಾಕ್ಸಲ್ಲಿ ಇದಕ್ಕೆ ಆನ್ಸರ್ ಹಾಕಿ. ಓಕೆನಾ? ಇದು ನಿಮಗೆ ಹೋಮ್ವರ್ಕ್. ಸೊ ನಿಮಗೆ ಭಗವದ್ಗೀತೆ ಬರೆದಿದ್ದಾರೆ, ಸಾಮವೇದ ಗೀತೆ ಬರೆದಿದ್ದಾರೆ, ಅವೆಲ್ಲ ಸೆಕೆಂಡರಿ. ಬಟ್ ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಥರ ನೀವು ವರ್ಕ್ ಮಾಡ್ಕೊಂಡು ಆನ್ಸರ್ ಆಗ್ತೀರಾ ಅದು ನಿಮಗೆ ಉತ್ತರ ಆಗಿರುತ್ತೆ. ಓಕೆನಾ? ನೋಡಿ, ಇಷ್ಟೆಲ್ಲ ಪದ್ಮ ಪ್ರಶಸ್ತಿಗಳಲ್ಲಿ ಸೊ ನಿಮಗೆ ಮೊದಲನೇದು ಯಾವ್ದು ಬಂದಿದೆ, ಪದ್ಮ ವಿಭೂಷಣ ಬಗ್ಗೆ ಹೇಳಿಕೊಡ್ತೀನಿ, ನೆಕ್ಸ್ಟ್ ಪದ್ಮಭೂಷಣ ಬಗ್ಗೆ ಹೇಳಿಕೊಡ್ತೀನಿ, ನೆಕ್ಸ್ಟ್ ಪದ್ಮಶ್ರೀ ಬಗ್ಗೆನೂ ನಾನು ನಿಮ್ಗೆ ಹೇಳಿಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಸ್ಲೈಡಲ್ಲಿ ಏನಿದೆ ಅದ್ರ ಬಗ್ಗೆ ಕಾನ್ಸೆಪ್ಟ್ ಇದೆ ಕೇಳಿ. ಸೊ ನಿಮಗೆ ಫಸ್ಟ್ ಪಾಯಿಂಟ್ ಬಂದಿಗೆ ಪದ್ಮಭೂಷಣ ಫಸ್ಟ್ ಪಾಯಿಂಟ್. ಸೊ ನಿಮಗೆ ಏನು ಹೇಳಿ ನಾನು ನಿಮಗೆ, ನಾಗರಿಕ ಪ್ರಶಸ್ತಿಗಳಲ್ಲಿ ಓಕೆನಾ ನಾಗರಿಕ ಪ್ರಶಸ್ತಿಗಳಲ್ಲಿ ಮೊದಲನೇ ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರೆ ನಿಮಗೆ ಭಾರತ ರತ್ನ ಪ್ರಶಸ್ತಿ. ಓಕೆನಾ? ಮೊದಲನೇ ಅತ್ಯುನ್ನತ ಪ್ರಶಸ್ತಿ ನಿಮಗೆ ಯಾವುದಂದರೆ ಭಾರತ ರತ್ನ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ. ಬಟ್ ನಾಗರಿಕ ಪ್ರಶಸ್ತಿಗಳಲ್ಲಿ ಮೊದಲನೇ ಅತ್ಯುನ್ನತ ಪ್ರಶಸ್ತಿ ಯಾವುದಂದರೆ ಭಾರತ ರತ್ನ ಪ್ರಶಸ್ತಿ ಆಯಿತು, ಎರಡನೇ ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರೆ ನಿಮಗೆ ಪದ್ಮವಿಭೂಷಣ ಪ್ರಶಸ್ತಿ. ಓಕೆನಾ? ಸೊ ಮೊದಲನೇ ಅತ್ಯುನ್ನತ ಪ್ರಶಸ್ತಿ ಯಾವುದಂತ ಕೇಳಿದ್ರೆ ಭಾರತ ರತ್ನ ಪ್ರಶಸ್ತಿ ಅಂತ ಹೇಳಿದೀನಿ ನೀನು. ಸೊ ಇಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯಲ್ಲಿ ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ, ಜನವರಿ 2, 1954. ನೋಡಿ, ಜನವರಿ 2, 1954ಕ್ಕೆ ಪದ್ಮವಿಭೂಷಣ ಪ್ರಶಸ್ತಿ ಕೊಡುವುದನ್ನು ಇಲ್ಲಿ ಸ್ಥಾಪನೆ ಮಾಡಿದರು. ಬಟ್ ಈ ಪ್ರಶಸ್ತಿ ನೀಡುವವರು ಯಾರು ಅಂತ ಕೇಳಿದರೆ, ಭಾರತ ಸರ್ಕಾರ. ಓಕೆನಾ? ಇಂಡಿಯನ್ ಗೌರ್ಮೆಂಟ್. ಸೊ ಫ್ರೆಂಡ್ಸ್, ಇಲ್ಲಿ ಅಂದರೆ ಪದ್ಮವಿಭೂಷಣ ಆಗಿರ್ಬೋದು, ಪದ್ಮಶ್ರೀ ಆಗಿರ್ಬೋದು, ಮತ್ತು ಪದ್ಮಭೂಷಣ ಆಗಿರ್ಬೋದು, ಇವೆಲ್ಲ ಪ್ರಶಸ್ತಿಗಳನ್ನು ಯಾರು ಪ್ರದಾನ ಮಾಡ್ತಾರೆ ಅಂದರೆ ಯಾರು ಕೊಡ್ತಾರೆ ಅಲ್ವಾ? ಯಾರು ಕೊಡ್ತಾರೆ ಅಂತಂದರೆ ನಿಮ್ಗೇನಂತ ಹೇಳ್ಬೇಕು, ರಾಷ್ಟ್ರಪತಿ ಅಂತ ಅಷ್ಟೇ ಗೊತ್ತಿರುತ್ತೆ ನಿಮಗೆ. ರಾಷ್ಟ್ರಪತಿ ಅಷ್ಟೇ ಅಲ್ಲ, ರಾಷ್ಟ್ರಪತಿ ಉಪಸ್ಥಿತಿ ಇದ್ದಾಗ ಅಂದರೆ ರಾಷ್ಟ್ರಪತಿ ಇಲ್ಲದೇ ಇರುವಾಗ ಉಪರಾಷ್ಟ್ರಪತಿ ಕೊಡ್ಬೋದು, ಉಪರಾಷ್ಟ್ರಪತಿ ಇಲ್ಲದೇ ಇದ್ದಾಗ ಸುಪ್ರೀಂ ಕೋರ್ಟಿನ ಓಕೆನಾ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ. ದಿಸ್ ಈಸ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಡಿ, ಈ ಎಲ್ಲ ಪ್ರಶಸ್ತಿಗಳನ್ನು ಯಾರು ಪ್ರದಾನ ಮಾಡ್ತಾರೆ ಅಂತ ಕ್ವಶನ್ಸ್ ಕೇಳ್ತಾರೆ, ಅಂದರೆ ಯಾರು ಕೊಡ್ತಾರೆ ಈ ಎಲ್ಲ ಪ್ರಶಸ್ತಿಗಳನ್ನು ಯಾರು ಕೊಡ್ತಾರೆ ಅಂತಂದರೆ ನಿಮ್ಗೆ ಏನಂತ ಹೇಳ್ಬೇಕು, ರಾಷ್ಟ್ರಪತಿ ಕರೆಕ್ಟ್ ಇದೆ, ಬಟ್ ರಾಷ್ಟ್ರಪತಿ ಇಲ್ದಾಗ ಯಾರು, ಯಾರು ಅಗೇನ್ ಉಪರಾಷ್ಟ್ರಪತಿ, ಅವರು ಇಲ್ದಾಗ ಯಾರು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ. ಇಸ್ ಇಟ್ ಕ್ಲಿಯರ್? ರೈಟ್, ಎಸ್. ಸೊ ನೆಕ್ಸ್ಟ್ ಕೇಳಿ ಫ್ರೆಂಡ್ಸ್, ಇದು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಓಕೆನಾ?
बट देश अत्युन्नत मोदलने प्रशस्ति यावुदु अंत केळिदे भारत रत्न प्रशस्ति बट एरडने प्रशस्ति यावुदु अंत केळिदे पद्म विभूषण प्रशस्ति नल्लि नोडिले अदु कूड स्लाइड हाकिदे नानु ಮೊದಲನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದನ್ನು ಕೇಳಿದ್ರೆ ಭಾರತ ರತ್ನ ಪ್ರಶಸ್ತಿ. ಸೊ ಮೊದಲನೇ ನೋಡಿ, ಮೊದಲ ಪ್ರಶಸ್ತಿ ಪ್ರದಾನ ಅಂದರೆ ಏನಿಲ್ಲ ಫ್ರೆಂಡ್ಸ್, ಇದರ ಅರ್ಥ ಇಷ್ಟೇ, ಮೊದಲನೇದಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಯಾವಾಗ ಕೊಟ್ಟರು ಅದರ ಅರ್ಥ ಅಷ್ಟೇ, ಓಕೆನಾ. ಮೊದಲ ಪ್ರಶಸ್ತಿ ಪ್ರದಾನ ಅಂದರೆ ಹೆಂಗೆ ಗೊತ್ತಾ, ಈ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಮೊದಲಿಗೆ ಯಾವಾಗ ಕೊಟ್ಟರು ಅಂದರೆ 1954ರಲ್ಲೇ ಕೊಟ್ಟರು, 1954ರಲ್ಲೇ ಕೊಟ್ಟರು. ಬಟ್ ಸ್ಥಾಪನೆಯಾದಂಥ ವರ್ಷದಲ್ಲೇ ಕೊಟ್ಟಿದ್ದಾರೆ. ಸೊ ನಿಮಗೆ ಹಲವಾರು ಬರ್ತವೆ, ನೋಬೆಲ್ ಪ್ರಶಸ್ತಿ ಬರುತ್ತೆ, ಅಬೆಲ್ ಪ್ರಶಸ್ತಿ ಬರುತ್ತೆ. ಇನ್ನು ನೋಡಿ, ಅವೆಲ್ಲ ಪ್ರಶಸ್ತಿಗಳಲ್ಲಿ ಅವು ಯಾವಾಗ ಸ್ಥಾಪನೆ ಆಗ್ತಾವಲ್ವಾ, ಆ ವರ್ಷದಲ್ಲಿ ಕೆಲವೊಂದು ಪ್ರಶಸ್ತಿಗಳು ಕೊಟ್ಟಿರಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ತಾರೆ, ಡೆವಲಪಿಂಗ್ ಮೆಟೀರಿಯಲ್ಸ್ ತೊಗೊತಾರೆ, ಹಲವಾರು ವಿಷಯಗಳನ್ನ ಕ್ಯಾಚಪ್ ಮಾಡ್ಕೊಂಡು ಅಂದರೆ ಒಂದರಿಂದ ಅಥವಾ 2 ವರ್ಷಗಳ ನಂತರ ಏನು ಮಾಡ್ತಾರೆ, ಪ್ರಶಸ್ತಿಗಳನ್ನು ಕೊಡ್ತಾರೆ. ಬಟ್ ಈ ಪದ್ಮವಿಭೂಷಣ ಪ್ರಶಸ್ತಿ 1954ಕ್ಕೆ ಏನು ಸ್ಥಾಪನೆ ಆಯ್ತಲ್ವಾ, ಅದೇ ವರ್ಷಕ್ಕೆ ಮೊದಲನೇ ಪ್ರಶಸ್ತಿ ಪ್ರದಾನ ಇವರು ಮಾಡ್ತಾರೆ. ಸೊ ನೆಕ್ಸ್ಟ್ ಕೇಳಿ, ಇಲ್ಲಿ ನೆಕ್ಸ್ಟ್ ಓದು ನೋಡಿಲಿ, ಮೊದಲು ಪ್ರಶಸ್ತಿ ಪಡೆದವರು ಅಂದರೆ ಮೊದಲಿಗೆ ಯಾರು ಪ್ರಶಸ್ತಿ ಪಡಿತಾರೆ ಅಂದರೆ 1954ಕ್ಕೆ ನೀನೇನು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಕೊಟ್ಟಿದ್ರಲ್ವಾ, ಆವಾಗ ಯಾರ್ಯಾರು ತೊಗೊಂಡಿದ್ರು ಮೊದಲನೇಗೆ ಅಂತಂದರೆ, ಸತ್ಯೇಂದ್ರನಾಥ್ ನೋಡಿಲಿ, ಸತ್ಯೇಂದ್ರನಾಥ್ ಬೋಸ್ ಅವರು, ನೆಕ್ಸ್ಟ್ ನಂದಲಾಲ್ ಬೋಸ್ ಅವರು, ನೆಕ್ಸ್ಟ್ ಜಾಕೀರ್ ಹುಸೇನ್ ಅವರು, ನೆಕ್ಸ್ಟ್ ಬಾಬಾ ಸಾಹೇಬ್ ಗಂಗಾಧರ್ ಕೇರ್ ಅವರು, ನೆಕ್ಸ್ಟ್ ವಿ ಕೆ ಕೃಷ್ಣ ಮೆನನ್ ಅವರು, ನೆಕ್ಸ್ಟ್ ಜಿಗ್ಮೆ ಡೋರ್ಜಿ ವಾಂಗ್ಚೆಕ್ ಅವರು. ನೋಡಿ, ಇವೇನು ಕೇಳಲ್ಲ ನಿಮಗೆ, ಬಟ್ ಯಾಕೆ ನಾನು ತೊಗೊಂಡಿದ್ದೀನಿ ಅಂದರೆ, ಯಾರು ಮೀನ್ಸ್ ಬರ್ತಾ ಇದ್ರಲ್ವಾ, ಸೊ ನಿನಗೆ 2021-2022ರದಷ್ಟು ಯಾರು ತೊಗೊಂಡ್ರೆ ಅಂತ ಕೇಳಲ್ಲ. ಬಟ್ ಮೊದಲಿಗೆ ತಗೊಂಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಆಪ್ಷನ್ಸ್ ಕೊಡ್ತಾರೆ, ಓಕೆ, ಯಾವುದಾರ ಒಂದು ವ್ಯಕ್ತಿ ಆಪ್ಷನ್ಸ್ ಕೊಡ್ತಾರೆ, ಆ ಆಪ್ಷನ್ಸ್ಗಳಲ್ಲಿನೂ ಯಾವುದು ಕರೆಕ್ಟ್ ಇದೆ ಅಂತ ಹೇಳ್ಬೇಕಾಗತ್ತೆ. ನೋಡಿ, ಸತ್ಯೇಂದ್ರನಾಥ್ ಬೋಸ್ ಅವರು, ನಂದಲಾಲ್ ಬೋಸ್ ಅವರು, ಜಾಕೀರ್ ಹುಸೇನ್ ಅವರು, ಬಾಬಾ ಸಾಹೇಬ್ ಗಂಗಾಧರ್ ಕೇರ್ ಅವರು, ವಿ ಕೆ ಕೃಷ್ಣ ಮೆನನ್ ಅವರು, ಸೊ ನೆಕ್ಸ್ಟ್ ಏನು, ಜಿಗ್ಮೆ ಡೋರ್ಜಿ ವಾಂಗ್ಚೆಕ್ ಅವರು, ಓಕೆನಾ. ದಿಸ್ ಈಸ್ ದಿ ಕಾನ್ಸೆಪ್ಟ್ ಫ್ರೆಂಡ್ಸ್. ಸೊ ಇಲ್ಲಿ ಸೊ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ಪಾಯಿಂಟ್ಸ್ಗಳನ್ನ ಕ್ಲಿಯರಿಟಿ ತೊಗೊಳ್ಳಿಲ್ಲಿ, ಇವೆಲ್ಲ ಪಾಯಿಂಟ್ಸ್ಗಳು 1954ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಿದ್ರಲ್ವಾ, ಆವಾಗ ಮೊದಲಿಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಬಟ್ ಹಾಗಾದರೆ ಈಗ ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಓಕೆನಾ. ನೋಡಿ, ಪದ್ಮವಿಭೂಷಣ ಕೊಟ್ಟಿರೋದು 4 ಜನಕ್ಕೆ, ಓಕೆ, ಪದ್ಮವಿಭೂಷಣ ಕೊಟ್ಟಿರೋದು 4 ಜನಕ್ಕೆ, ಪದ್ಮಭೂಷಣ ಕೊಟ್ಟಿರೋದು 17 ಜನಕ್ಕೆ ಅಲ್ವಾ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಪದ್ಮವಿಭೂಷಣ ಕೊಟ್ಟಿರೋದು 4 ಜನಕ್ಕೆ, ಬಟ್ ಪದ್ಮಭೂಷಣ ಕೊಟ್ಟಿರೋದು 17 ಜನಕ್ಕೆ. ಬಟ್ ಈ 4 ಜನರು ಯಾರ್ಯಾರು, ಬಿಪಿನ್ ರಾವತ್ ಒಬ್ಬರು ಇದರಲ್ಲ ಅಲ್ವಾ, 4 ಜನರಲ್ಲಿ ಬಿಪಿನ್ ರಾವತ್ ಅವರು ಒಬ್ಬರಿದ್ದಾರೆ, ಓಕೆ, ಉತ್ತರಾಖಂಡದವರು. ಆ ಬಿಪಿನ್ ರಾವತ್ ಅವರು ಶೌರ್ಯ ಪ್ರಶಸ್ತಿ ಕೂಡ ಅವರಿಗೆ ಸಿಗಬೇಕಂತ ತುಂಬಾ ಹೇಳಿದರು, ಬಟ್ ಅವ್ರಿಗೆ ಸಿಕ್ಕಿಲ್ಲ. ಬಟ್ ಆದರೆ ಅವ್ರಿಗೆ ಸಿಕ್ಕಿರೋದು ಯಾವುದು, ಪದ್ಮವಿಭೂಷಣ ಪ್ರಶಸ್ತಿ. ಇದರಲ್ಲಿ ಬಿಪಿನ್ ರಾವತ್ ಒಬ್ಬರಿದ್ದಾರೆ, ಓಕೆನಾ. ಬಿಪಿನ್ ರಾವತ್ ಅವರಿಗೆ ಮರಣೋತ್ತರ ಪ್ರಶಸ್ತಿ ಸಿಕ್ಕಿದೆ, ಓಕೆನಾ. ಸೊ ಇನ್ನು 3 ಜನ ಯಾರಿದ್ದಾರೆ ಅವು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ, 17 ಅವೆಲ್ಲ ಹೆಸರುಗಳನ್ನ ನಾನು ಸ್ಲೈಡಲ್ಲಿ ತೊಗೊಳಕ್ಕಾಗಲ್ಲ, ಮತ್ತು 101 ಬರುತ್ತೆ, ಅವೆಲ್ಲ ಹೆಸರುಗಳನ್ನ ಸ್ಲೈಡಲ್ಲಿ ತೊಗೊಂತಪ್ಪಂದರೆ ಸ್ಲೈಡ್ ಎಲ್ಲ ಮುಚ್ಚೋಗಿತ್ತು. ಅದಕ್ಕೋಸ್ಕರ ನೀನು 4 ಜನ ಏನು ಪ್ರಶಸ್ತಿ ಕೊಟ್ಟಾರಲ್ವಾ, ಅದರಲ್ಲಿ ಬಿಪಿನ್ ರಾವತ್ ಒಬ್ಬರಿದ್ದಾರೆ, ಉಳಿಕಿದ್ರೆ 3 ಜನ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಆನ್ಸರ್ ಮಾಡಿ. ಸೊ ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಡ್ರೀಮ್ ಸೆಟ್ ಅಂತ, ಡ್ರೀಮ್ ಸೆಟ್ DREAMSET ಡ್ರೀಮ್ ಸೆಟ್ ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಆ ಗ್ರೂಪಿಗೆ ನೀವು ಜಾಯ್ನ್ ಆಗಿ ನಿಮ್ಗೆ ಏನೇನು ಡೌಟ್ಸ್ಗಳಿದ್ರೆ ಆ ಗ್ರೂಪಲ್ಲಿ ಕೇಳಿ ನಮಗೆ ಸಾಲ್ವ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ಪಾಯಿಂಟ್ಸ್, ಹಾಂ, ಸೊ ಪದ್ಮವಿಭೂಷಣ ಆದಮೇಲೆ ನೆಕ್ಸ್ಟ್ ಪಾಯಿಂಟ್ ಬರೋದು ಯಾವುದು, ಪದ್ಮಭೂಷಣ ಪ್ರಶಸ್ತಿ ಬರುತ್ತೆ ಫ್ರೆಂಡ್ಸ್. ಸೇಮ್ ಇದು ಕೂಡ January 2, 1954. ಸೊ ನಿಮಗೆ ಒಂದು ಕಾನ್ಸೆಪ್ಟ್ ಏನು ಗೊತ್ತಿರಬೇಕಂದ್ರೆ, ಫಸ್ಟು 1954 ಏನು ಜಾರಿಗೆ ತೊಗೊಂಡಿದ್ರಲ್ಲ, ಅದಕ್ಕಿಂತ ಮೊದಲು ಫಸ್ಟು ಯಾವ್ಯಾವ ಇದ್ದವು ಅಂದರೆ, ಒಂದು ಭಾರತರತ್ನ ಪ್ರಶಸ್ತಿ ಹೊಂದಿತ್ತು, ಆಮೇಲೆ ಪದ್ಮವಿಭೂಷಣ ಅಷ್ಟೇ ಇತ್ತು, ಭಾರತರತ್ನ ಪ್ರಶಸ್ತಿ ಮತ್ತು ಪದ್ಮವಿಭೂಷಣ ಅಷ್ಟೇ ಇತ್ತು. ಸೊ ಅದೆಲ್ಲ ಆದಮೇಲೆ ನಿನಗೆ ಇತ್ತೀಚೆಗೆ ಯಾವ್ದು ಬಂತಪ್ಪ ಅಂತಂದರೆ, ಪದ್ಮಭೂಷಣನ ಬಂತು ಮತ್ತು ಪದ್ಮಶ್ರೀನ ಬಂತು. ಫಸ್ಟ್ ಯಾವುದಿತ್ತು ನಿನಗೆ, ಭಾರತರತ್ನ ಫಸ್ಟು
ಆಮೇಲೆ ಪದ್ಮವಿಭೂಷಣ. ಪದ್ಮವಿಭೂಷಣ ಫಸ್ಟ್ ಇವೆರಡೇ ಇದ್ದವು, ಫಸ್ಟು ಇವೆರಡೇ ಇದ್ದವು. ಆಮೇಲೆ ಯಾವ್ಯಾವ ಬಂದವು ಅಂದರೆ ಪದ್ಮಭೂಷಣ ಬಂತು, ಆಮೇಲೆ ಯಾವ್ದು ಬಂತು ಅಂದರೆ ಪದ್ಮಶ್ರೀ ಬಂತು. ಫಸ್ಟ್ ಯಾವೆರಡು ಇದ್ದವು ಅಂದರೆ ಇವೆರಡೇ ಇದ್ದವು, ಒಂದು ಭಾರತ ರತ್ನ ಪ್ರಶಸ್ತಿ, ಒಂದು ಪದ್ಮವಿಭೂಷಣ ಪ್ರಶಸ್ತಿ, ಅಷ್ಟೇ ಇದ್ದವು ಮೊದಲು. ಸೊ ಇಲ್ಲಿ ಜನವರಿ 2, 1954 ತಾರೀಕಿಗೆ ನಿನಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಿದರು. ಅದೇ ಥರ ಜನವರಿ 2, 1954 ನಿನಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಪ್ರದಾನ ಮಾಡಿದರು. ಸೊ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ ಇದು ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿದೆ. ನೋಡಿ, ಭಾರತದ ಮೊದಲನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಕೇಳಿದೆ ನನಗೆ, ಭಾರತ ರತ್ನ ಪ್ರಶಸ್ತಿ ಅಂತ ಹೇಳಿದೆ. ಸೊ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಕೇಳಿದ್ರೆ ಪದ್ಮವಿಭೂಷಣ ಪ್ರಶಸ್ತಿ ಅಂತ ಹೇಳಿದೆ. ನೆಕ್ಸ್ಟ್, ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಕೇಳಿದ್ರೆ ನಿನಗೆ ಪದ್ಮಭೂಷಣ ಪ್ರಶಸ್ತಿ ಅಂತ ಹೇಳ್ಬೋದು. ಕ್ಲಿಯರ್ ಅಲ್ವಾ ಇದು? ನೆಕ್ಸ್ಟ್ ಪಾಯಿಂಟ್. ಸೊ ನಿನಗೆ ಅಗೇನ್ ಪ್ರಶಸ್ತಿ ನೀಡುವವರು ಯಾರಂತ ಕೇಳ್ತಾರೆ, ಅಗೇನ್ ಪ್ರಶಸ್ತಿ ನೀಡುವವರು ಯಾರಂದ್ರೆ ಇಂಡಿಯನ್ ಗೌರ್ಮೆಂಟ್, ಭಾರತ ಸರ್ಕಾರ. ಬಟ್ ಭಾರತ ಸರ್ಕಾರದಲ್ಲಿ ಯಾರು ಪ್ರದಾನ ಮಾಡ್ತಾರೆ ಅಂತ ಕೇಳಿದರೆ ರಾಷ್ಟ್ರಪತಿ. ರಾಷ್ಟ್ರಪತಿ ಇಲ್ಲದ ಯಾರಂತ ಕೇಳಿದರೆ ಉಪರಾಷ್ಟ್ರಪತಿ. ಉಪರಾಷ್ಟ್ರಪತಿ ಇಲ್ಲದ ಯಾರಂತ ಕೇಳಿದ್ರೆ ನಿನಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ, ಮುಖ್ಯ ನ್ಯಾಯಾಧೀಶ. ಓಕೆನಾ? ಸೊ ನಿಮಗೆ ಒಂದು ನೋಡಿಲೆ, ಒಂದು ಪದ್ಮಶ್ರೀ ಆಗಿರ್ಬೋದು, ಪದ್ಮವಿಭೂಷಣ ಆಗಿರ್ಬೋದು, ಪದ್ಮಭೂಷಣ ಆಗಿರ್ಬೋದು, ಆ ಒಂದು ಹೊರಭಾಗದ ಮೇಲ್ಭಾಗದಲ್ಲಿ ಏನಂತ ಹೆಸರು ಬರೆದಿದೆ ಅಂತ ಕೇಳ್ತಾರೆ, ಪದ್ಮ ಅಂತ ಹೆಸರು ಬರೆದಿದೆ. ಓಕೆನಾ? ಅದೇ ಪದ್ಮಭೂಷಣದ ಕೆಳಭಾಗದಲ್ಲಿ ಏನು ಬರ್ತದೆ ಅಂತ ಕೇಳಿದ್ರೆ ನಿಮಗೆ ಪದ್ಮಭೂಷಣ ಅಂದರೆ ಸಾರಿ ಓನ್ಲಿ ಭೂಷಣ. ಸೊ ಅದು ಯಾವ ಹೂವಿನಿಂದ ಆಗಿದೆ ಅಂತ ಕೇಳ್ತಾರೆ, ಅದು ಕಮಲದ ಹೂವು ಅಲ್ವಾ. ಬಟ್ ಯಾವ ಒಂದು ಮೆಟೀರಿಯಲಿಂದ ಮೇಡಪ್ ಮಾಡಿದೆ ಅಂದರೆ ಕಂಚಿನಿಂದ ಮೇಡಪ್ ಆಗಿದೆ. ದಿಸ್ ಈಸ್ ದಿ ಕಾನ್ಸೆಪ್ಟ್. ಸೊ ನೆಕ್ಸ್ಟ್, ಅದರ ಹಿಂಭಾಗದಲ್ಲಿ ಯಾವ ಬರೆದಿದೆ, ಓಕೆನಾ, ಆ ಒಂದು ಕಂಚಿನ ಪದಕದ ಹಿಂಭಾಗದಲ್ಲಿ ನಿನಗೆ ಏನಂತ ಬರೆದಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಕೇಳಿ, ಉನ್ನತ ಕ್ರಮಾಂಕದ ವಿಶಿಷ್ಟ ಸೇವೆಗಾಗಿ ನೀಡಲಾಗುವ ಪ್ರಶಸ್ತಿ. ಉನ್ನತ ಕ್ರಮಾಂಕದ ವಿಶಿಷ್ಟ ಸೇವೆಗಾಗಿ ನೀಡಲಾಗುವಂಥ ಪ್ರಶಸ್ತಿ ಯಾವುದಂದ್ರೆ ಇವಾಗ ಭಾರತ ರತ್ನ, ಸಾರಿ ಪದ್ಮಭೂಷಣ ಪ್ರಶಸ್ತಿ. ಸೊ ನಿನಗೆ ಉನ್ನತ ಕ್ರಮಾಂಕ ಅಂದ್ರೆ ಏನು ಎಲ್ಲ ನಾನು ನಿಮಗೆ ಕರೆಕ್ಟಾಗಿ ಹೇಳಿಕೊಟ್ಟಿನಿ. ಉನ್ನತ ಕ್ರಮಾಂಕದ ವಿಶಿಷ್ಟ ಸೇವೆಗಾಗಿ ನೀಡುವಂಥ ಪ್ರಶಸ್ತಿ ಯಾವುದಂದರೆ ಪದ್ಮಭೂಷಣ ಪ್ರಶಸ್ತಿ. ಇವೆಲ್ಲ ನನಗೆ ಕಾನ್ಸೆಪ್ಟ್ಗಳನ್ನು ಫಸ್ಟ್ ಕ್ಲಾರಿಟಿ ಮಾಡ್ಕೊಂತ ಬಂದಿದ್ದೀನಿ ಎಲ್ಲಗಳು. ಇಲ್ಲಿ ಕೇಳಿ, ಇವಾಗ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದರೆ ಪದ್ಮಶ್ರೀ ಪ್ರಶಸ್ತಿ. ನೆಕ್ಸ್ಟ್ ಯಾವುದು? ಪದ್ಮಶ್ರೀ ಪ್ರಶಸ್ತಿ. ಸೊ ನೀವು ಪದ್ಮಶ್ರೀ ಪ್ರಶಸ್ತಿ ಕೂಡ ಜನವರಿ 2, 1954 ತಾರೀಕಿಗೆ ಏನಾಗಿದೆ, ಪ್ರಾರಂಭ ಸ್ಥಾಪನೆ ಆಗಿದೆ. ಜನವರಿ 2, 1954ಕ್ಕೆ ಸ್ಥಾಪನೆ ಆಗಿದೆ. ಇದು ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಲ್ವಾ. ಇದು ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿದೆ ಫ್ರೆಂಡ್ಸ್. ಸೇಮ್ ಇದು ಕೂಡ ಪ್ರಶಸ್ತಿ ನೀಡುವವರು ಕೂಡ ಭಾರತ ಸರ್ಕಾರನೇ ಅಲ್ವಾ. ಇದು ಕೂಡ ಪ್ರಶಸ್ತಿ ನೀಡುವುದ್ಯಾವುದು? ಭಾರತ ಸರ್ಕಾರನೇ. ಸೊ ನಿಮಗೆ ಇಲ್ಲಿ ವಿಶೇಷ ಸೇವೆಗಾಗಿ ನೀಡಲಾಗುವ ಪ್ರಶಸ್ತಿ ಯಾವುದಂದು ಕೇಳ್ತಾರೆ. ವಿಶೇಷ ಸೇವೆಗಾಗಿ ನೀಡಲಾಗುವ ಪ್ರಶಸ್ತಿ ಯಾವುದಂದರೆ ಪದ್ಮಶ್ರೀ ಪ್ರಶಸ್ತಿ ಅಲ್ವಾ. ಎಸ್, ದಿಸ್ ಈಸ್ ದಿ ಕಾನ್ಸೆಪ್ಟ್. ಸೊ ನಿಮಗೆ ಇಷ್ಟೆಲ್ಲ ಆದಮೇಲೆ ನನಗೆ ನಿನ್ನೆ ಕ್ಲಾಸಲ್ಲಿ ಅಂದರೆ ನಾನು ಯೂಟ್ಯೂಬ್ ಕ್ಲಾಸ್ ಮಾಡಬೇಕಾದ್ರೆ ಅಲ್ಲೆಲ್ಲ ಭಾಳ ಜನ ಕೇಳ್ತಾ ಇದ್ರು, ಸರ್ ನಮಗೆ ಭಾರತೀಯ ಪ್ರವಾಸ ದಿವಸ ಏನಿದೆಯಲ್ಲ ಅದು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದರು, ಆ ಒಂದು ಕಾರಣಕ್ಕೆ ನಾವು ಭಾರತೀಯ ಪ್ರವಾಸ ದಿವಸ ಅಷ್ಟೇ ಆಚರಣೆ ಮಾಡ್ತೀವಿ ಸರ್ ಅಂತ ಕೇಳಿದರು. ನೋ, ಅದರಿಂದ ಒಂದು ಹಿಸ್ಟ್ರಿ ಇದೆ, ಆ ಹಿಸ್ಟ್ರಿ ಹೇಳ್ತೀನಿ, ವೇಟ್ ಮಾಡಿ ಸ್ವಲ್ಪ. ಅದು ಕೆಲವೊಂದು ಬುಕ್ಕದಲ್ಲಿಲ್ಲ, ಕೆಲವೊಂದು ಕರೆಂಟ್ ಅಫೇರ್ಸ್ ನೋಟ್ಸಲ್ಲಿಲ್ಲ, ಅದು ಓನ್ಲಿ ಅಪ್ಡೇಟೆಡ್ ಗೂಗಲಲ್ಲಿ ಸಿಕ್ಕಿರೋ ಪಾಯಿಂಟ್ಸ್ ಅದು. ನಾನು ಹೇಳಿಕೊಡ್ತೀನಿ, ವೇಟ್ ಮಾಡಿ ನೋಡಿ. ಇವಾಗ ಕಲೆ, ಶಿಕ್ಷಣ, ಕೈಗಾರಿಕೆ, ಸಾಹಿತ್ಯ, ಕ್ರೀಡೆ, ವೈದ್ಯಕೀಯ, ಸಾಮಾಜಿಕ ಸೇವೆ ಮತ್ತು ಸಾರ್ವಜನಿಕ ವ್ಯವಹಾರಗಳನ್ನು ಒಳಗೊಂಡಂತೆ ವಿವಿಧ ಕ್ಷೇತ್ರಗಳಲ್ಲಿ ನೀಡಿದ ವಿಶೇಷ ಕೊಡುಗೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಏನು ಸರ್ ಬರೀ ಪಾಠ ಓದಿದಂಗೆ ಓದ್ತಾ ಇದ್ರಲ್ಲಿ ನೀವು ಅಂತ ಕೇಳೋಕ್ಕೆ ಹೋಗಬೇಡಿ. ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ ಇಂಡಸ್ಟ್ರಿ ಮತ್ತು ಸೈನ್ಸ್, ನೋಡಿಲ್ಲಿ ಇಂಡಸ್ಟ್ರಿ ಮತ್ತು ಮೆಡಿಕಲ್ ಸೈನ್ಸು ಮತ್ತು ಲಿಟ್ರೆಸಿ ಮತ್ತು ಎಜುಕೇಷನ್, ಇವು ನಾಲ್ಕು ನೀವು ಪಾಯಿಂಟ್ಸ್ಗಳನ್ನು ನೆನಪಿಟ್ಟರೆ ಸಾಕು. ಎಜುಕೇಷನ್ ಅಂದರೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು, ನೆಕ್ಸ್ಟ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ವೈದ್ಯಕೀಯ ವಿಜ್ಞಾನ ಮತ್ತು ಇಂಡಸ್ಟ್ರಿಜನ್ ಕೈಗಾರಿಕೆ. ಇವು ನಾಲ್ಕು ಪಾಯಿಂಟ್ಸ್ಗಳನ್ನು ನೀವು ನೆನಪಿಟ್ಟರೆ ಮೋರ್ ದೆನ್ ಇನಫ್ ನಿಮಗೆ. ಅಂದರೆ ಇವೆಲ್ಲ ಕಾನ್ಸೆಪ್ಟ್ಗಳಲ್ಲಿ ಯಾರು ಸಾಧನೆ ಮಾಡಿರ್ತಾರಲ್ವಾ ಅವರಿಗೆ ಈ ಪದ್ಮಶ್ರೀ ಪ್ರಶಸ್ತಿಗಳು ನಿಮ್ಗೆ ಏನಾಗ್ತವೆ ಸಿಗ್ತವೆ. ಓಕೆನಾ? ನೆಕ್ಸ್ಟ್, ಹಾಂ, ಸೊ ನಿಮಗೆ ಸ್ವಲ್ಪ ಹಿನ್ನೆಲೆ ಹೇಳ್ಬೇಕಂದ್ರೆ, ಓಕೆನಾ, ಸ್ವಲ್ಪ ಹಿನ್ನೆಲೆ ಹೇಳ್ಬೇಕಂದ್ರೆ ನಿಮಗೆ ಇಲ್ಲಿ ಏನಿದೆ ಗೊತ್ತಾ, ಈ ಪ್ರಶಸ್ತಿಯನ್ನು 3 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಅದು ಹೇಳಿದಿನ ನಾನು ನಿಮಗೆ,
ಮೂರು ವಿಭಾಗ ಅಂದ್ರೆ ಯಾವ್ಯಾವ ಅಂತ ಹೇಳಿದಿನಿ. ಒಂದು ಅದೇ ಸೇಮ್ ಕಾನ್ಸೆಪ್ಟ್ ಇರ್ತಾವ. ಸುಮ್ಮನೆ ಟ್ವಿಸ್ಟ್ ಕೇಳ್ತಾನೆ. ಪದ್ಮವಿಭೂಷಣ ಒಂದು ಹೇಳಿನಿ, ಪದ್ಮಭೂಷಣ ಒಂದು ಹೇಳಿನಿ, ಪದ್ಮಶ್ರೀ ಒಂದು ಹೇಳಿನಿ. ಅದೇ ಕೇಳ್ಯಾನ ಈಗ ನೋಡಿ ಏನು ಕೇಳಲ್ಲ ಇಲ್ಲಿ. ಪ್ರತಿ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಪ್ರತಿ ವರ್ಷ ಗಣರಾಜ್ಯೋತ್ಸವದ ದಿನದಂದು ಈ ಒಂದು ಈ ಪದ್ಮಶ್ರೀ ಪ್ರಶಸ್ತಿಗಳನ್ನ ಘೋಷಣೆ ಮಾಡ್ತಾರೆ. ಘೋಷಣೆ ನೋಡಿ ಇಲ್ಲಿ. ಇವಾಗ ಸರ್ ಘೋಷಣೆ ಮಾಡಿದ್ದ ಅವಾಗ ಸರ್, ಬಟ್ ಮಾರ್ಚ್ ನೀವು ಅಂದರೆ ಪದ್ಮಶ್ರೀ ಪ್ರಶಸ್ತಿಗಳ ನೀವು ಈಗ ಯಾಕೆ ಕೇಳ್ತಾ ಇದ್ದೀರಿ ಅಂತ ಕೇಳ್ಬೋದು. ಬಟ್ ಜನವರಿ 26 ಆ್ಯಕ್ಚುಲಿ ಜನವರಿ 26 ಮಾಡಲ್ಲ ಇದನ್ನ. ಆ್ಯಕ್ಚುಲಿ ಬುಕ್ದಲ್ಲಿ ಕೊಟ್ಟಿದ್ದಾರೆ ಅದನ್ನ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜನವರಿ 25 ತಾರೀಕಿಗೆ ಇದ್ರ ಬಗ್ಗೆ ಎಲ್ಲ ಮೈಂಡ್ ಮ್ಯಾಪ್ ಮಾಡಿರ್ತಾರೆ ಜನವರಿ 25 ತಾರೀಕಿಗೆ. ಬಟ್ ಅದೊಂದು ಆ್ಯಕ್ಚುಲಿ ಜನವರಿ 25 ತಾರೀಕಿನ ಕ್ಲಿಯರಿಟಿ ಸಿಕ್ಕಿರುತ್ತೆ ಅದು ನಿಮಗೆ. ಬಟ್ ಜನವರಿ 26 ತಾರೀಕಿಗೆ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿರುವಂಥ ದಿನದಂದಿನ ಪ್ರಶಸ್ತಿ ಕೊಡ್ತಾರನೋ ಇಲ್ಲ, ಸಮ್ ಡೇಸ್ ಆಗುತ್ತೆ, ಅಂದರೆ ಒಂದು ತಿಂಗಳಾಗುತ್ತೆ, ಒಂದೂವರೆ ತಿಂಗಳಾಗುತ್ತೆ, ಸ್ವಲ್ಪ ದಿನ ಆದಮೇಲೆ ನಿಮಗೇನು ಕೊಡ್ತಾರೆ, ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾರೆ. ಯಾರು ಮಾಡ್ತಾರೆ? ಭಾರತ ಸರ್ಕಾರ. ಭಾರತ ಸರ್ಕಾರದಲ್ಲಿ ಯಾರು ಮಾಡ್ತಾರೆ ನಿಮಗೆ ಅಂತಂದರೆ ರಾಷ್ಟ್ರಪತಿ. ರಾಷ್ಟ್ರಪತಿ ಇಲ್ಲಂದ್ರೆ ಉಪರಾಷ್ಟ್ರಪತಿ, ಅವರು ಇಲ್ಲಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ. ಇವಾಗ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ನೋಡಿ, ಇವಾಗ ಏನಿಲ್ಲಪ್ಪ ಇದು, ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಯಾವ ಪ್ರಶಸ್ತಿ ಕೊಡ್ತಾರೆ ಅಂತ ಕೇಳಿದರೆ ನಿಮಗೆ ಪದ್ಮವಿಭೂಷಣ ಪ್ರಶಸ್ತಿ. ಪದ್ಮವಿಭೂಷಣ ಪ್ರಶಸ್ತಿ ಓಕೆನಾ? ಸೊ ನೆಕ್ಸ್ಟ್, ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ಕೊಡುವಂಥ ಪ್ರಶಸ್ತಿ ಯಾವುದಂದ್ರೆ ನನಗೆ ಪದ್ಮಭೂಷಣ ಪ್ರಶಸ್ತಿ. ನೆಕ್ಸ್ಟ್, ಪದ್ಮಶ್ರೀ ಪ್ರಶಸ್ತಿ ಯಾವುದಿದೆ ವಿಶಿಷ್ಟ ಸೇವೆಗಾಗಿ, ಅಂದರೆ ವಿಶಿಷ್ಟ ಸೇವೆಗಾಗಿ ನೀಡುವಂಥ ಪ್ರಶಸ್ತಿ ಯಾವುದು? ಪದ್ಮಶ್ರೀ ಪ್ರಶಸ್ತಿ. ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗೆ ನೀಡುವಂಥ ಪ್ರಶಸ್ತಿ ಯಾವುದು? ಪದ್ಮಭೂಷಣ ಪ್ರಶಸ್ತಿ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ನೀಡುವಂಥ ಪ್ರಶಸ್ತಿ ಯಾವುದಂದರೆ ಪದ್ಮವಿಭೂಷಣ ಪ್ರಶಸ್ತಿ. ಸೊ ನಿಮಗೆ ಇಷ್ಟೆಲ್ಲ ಆದಮೇಲೆ ನಿಮಗೆ ಭಾರತ ರತ್ನ ಪ್ರಶಸ್ತಿ ಬಗ್ಗೆನೇ ಒಂದು ಕಾನ್ಸೆಪ್ಟ್ ಕೇಳಿಬಿಡ್ತಾನೆ. ಅಂದರೆ 2022 ಪಾಯಿಂಟ್ಗಳನ್ನ ಕೊಟ್ರಾ ಅಂತ ಕೇಳಿಬಿಡ್ತಾನೆ. ನೋಡಿಲ್ಲಿ, 1954 ಭಾರತ ಸರ್ಕಾರವು ಭಾರತ ರತ್ನ ಹಾಗೂ ಪದ್ಮವಿಭೂಷಣ ಎಂಬ ಪದ್ಮವಿಭೂಷಣ ಇದು ನಾನು ಹೇಳ್ಕೊಡ್ತೀನಿ, ಪಿ ಪಿ ಡಿ ತಪ್ಪಿರೋ ಚಿಂತೆ ಇಲ್ಲ, ನಾನಿದ್ದೀನಿ ನಿಮಗೆ, ಡೋಂಟ್ ವರಿ. ಭಾರತ ರತ್ನ ಹಾಗೂ ಪದ್ಮವಿಭೂಷಣ ಎಂಬ ಎರಡು ನಾಗರಿಕ ಪ್ರಶಸ್ತಿಗಳನ್ನು ಫಸ್ಟ್ ಏನು ಮಾಡಿದೆ, ಸ್ಥಾಪಿಸ್ತು. ನೋಡಿ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ನಿಮಗೆ ಪದ್ಮಭೂಷಣ, ಪದ್ಮಶ್ರೀ, ಪದ್ಮವಿಭೂಷಣ, ಸೊ ಇವೆಲ್ಲ ಇದ್ದವು ಅಂತ ಸರ್. ಇಲ್ಲ, ಫಸ್ಟ್ರದ್ದು ಯಾವುದನ್ನು ಭಾರತ ರತ್ನ ಇತ್ತು, ಆಮೇಲೆ ಯಾವುದಿತ್ತು ನಿನಗೆ ಪದ್ಮವಿಭೂಷಣ ಅಂತ ಇತ್ತು. ಅವೆರಡು ಕಾನ್ಸೆಪ್ಟ್ಗಳು ನಿನ್ನ ಹತ್ರ ಇದ್ದವು. ಬಟ್ ಅದು ಆದಮೇಲೆ ಓಕೆನಾ, 1900 ನಿನಗೆ 50 ಇದೆಯಲ್ಲ, 1954 ಪದ್ಮವಿಭೂಷಣ ಮತ್ತು ಭಾರತ ರತ್ನ ಅಷ್ಟೇ ಇತ್ತಲ್ಲ, ಇದು ಆದಮೇಲೆ ನಿನಗೆ ಜನವರಿ 8, 1955 ನಿನಗೆ ನೋಡಿಲ್ಲಿ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವರ್ಡಿಸಿದ ರಾಷ್ಟ್ರಪತಿ ಅಧಿಸೂಚನೆ. ನೋ, ದಿಸ್ ಈಸ್ ದಿ ನಾಟ್ ಯುವರ್ ಕಾನ್ಸೆಪ್ಟ್. ಏನು ಹೇಳ್ತಾರೆ ಅಂದರೆ, ರಾಷ್ಟ್ರಪತಿಯವರು ಒಂದು ಅಧಿಸೂಚನೆ ಹೊರಡಿಸ್ತಾರಂತೆ. ರಾಷ್ಟ್ರಪತಿಯವರು ಒಂದು ಅಧಿಸೂಚನೆ ಏನು ಹೊರಡಿಸ್ತಾರಂದರೆ, ಫಸ್ಟು 1954 ಭಾರತ ರತ್ನ ಮತ್ತು 1954 ನನಗೆ ಭಾರತ ರತ್ನ ಮತ್ತು ಪದ್ಮವಿಭೂಷಣ ಅಂತ ಅಷ್ಟೇ ಇದ್ದವು ಅಲ್ವಾ, ಭಾರತ ರತ್ನ ಮತ್ತು ಪದ್ಮವಿಭೂಷಣ ಅಂತ ಅಷ್ಟೇ ಇದ್ದವು. ಬಟ್ 1954 ಅಷ್ಟೇ ಇದ್ದವು. ಆಮೇಲೆ ಜನವರಿ ಎಂಟನೇ ತಾರೀಕು 1955 ರಾಷ್ಟ್ರಪತಿಯವರು ಒಂದು ಅಧಿಸೂಚನೆ ಹೊರಡಿಸ್ತಾರೆ. ಆ ಅಧಿಸೂಚನೆಯಲ್ಲಿ ಏನಿರುತ್ತೆ ಅಂದರೆ, ಭಾರತ ರತ್ನ ಪದ್ಮವಿಭೂಷಣ ಅಲ್ಲದೆ ಕೂಡ ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು ಕೂಡ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾಗಬೇಕು, ಅವು ಕೂಡ ಆಗಬೇಕು ಅಂತೇಳಿ ರಾಷ್ಟ್ರಪತಿಯವರು ಹೇಳ್ತಾರೆ. ನೋಡಿಲ್ಲಿ, ರಾಷ್ಟ್ರಪತಿಗಳ ಅಧಿಸೂಚನೆ ಪ್ರಕಾರ ಪದ್ಮವಿಭೂಷಣ ಹಾಗೂ ಪದ್ಮಶ್ರೀ, ನೋಡಿಲ್ಲಿ ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಫಸ್ಟು ಭಾರತ ರತ್ನ ಪದ್ಮವಿಭೂಷಣ ಅಷ್ಟೇ ಇತ್ತು, ಆಮೇಲೆ ಪದ್ಮಭೂಷಣ ಹಾಗೂ ಪದ್ಮಶ್ರೀ ಎಂಬ ನಾಮಕರಣ ಮಾಡಲಾಯಿತು. ಮತ್ತೆ ಎರಡುಗಳು ಮತ್ತೆರಡನ್ನ ಸೇರಿಸಿದರು. ಜನಾಂಗ, ಉದ್ಯೋಗ, ಸ್ಥಾನ ಅಥವಾ ಲಿಂಗ ಭೇದ ಭಾವವಿಲ್ಲದೆ. ನೀ ಯಾವ ಜನಾಂಗಿದೆಯಪ್ಪ ಅದು ನನಗೆ ಗೊತ್ತಿಲ್ಲ. ಸೊ ನೀ ಸಾಧನೆ ಮಾಡಿದೆಯಾ ಅದಕ್ಕೆ ನಾನು ಶೌರ್ಯ ಪ್ರಶಸ್ತಿಯನ್ನು ಕೊಡಬೇಕಾಗತ್ತೆ, ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕಾಗತ್ತೆ. ನೀನು ಯಾವ ಉದ್ಯೋಗದಲ್ಲಿದ್ದಿ? ನೋ, ದಟ್ ಈಸ್ ದ ಮ್ಯಾಟರ್ ಆಫ್ ನಾಟ್. ನೀವು ಒಟ್ಟಿನಲ್ಲಿ ನೀನು ಏನಾಗಿರ್ಬೇಕು? ನಿನಗೆ ಜನಾಂಗ, ನೋ, ಜನಾಂಗ ನಾಟ್ ಇಂಪಾರ್ಟೆಂಟ್. ನಿಮ್ಮ ಸ್ಥಾನ ಅಂದರೆ ನೀ ಯಾವ ಊರಲ್ಲಿದ್ದೀಯಪ್ಪ, ನೀನು ಯಾವ ಊರು, ನೋ, ದಟ್ ಈಸ್ ದ ನಾಟ್ ಅ ಮ್ಯಾಟರ್. ನೆಕ್ಸ್ಟು ಏನು ಪಾಯಿಂಟ್ ಇದೆ? ನೆಕ್ಸ್ಟು ಲಿಂಗ, ನಿನ್ನ ಗಂಡ ನೀ ಹೆಣ್ಣ ಅದು ನನಗೆ ಗೊತ್ತಿಲ್ಲ. ಒಟ್ಟು ನೀನು ಸಾಧನೆ ಮಾಡಿದೀಯಾ,
ಎಸ್ ನೀನೇನು ಸಾಧನೆ ಮಾಡಿದ್ಯಾ, ಸಾಧನೆ ಮಾಡಿದ್ರೆ ಎಲ್ಲರಿಗೂ ಕೂಡ ಇದೆಲ್ಲ ಕೊಡ್ತಾರೆ. ಜನಾಂಗ, ಉದ್ಯೋಗ, ಸ್ಥಾನ ಅಥವಾ ಲಿಂಗ ಭೇದ ಭಾವವಿಲ್ಲದೆ ಎಲ್ಲ ವ್ಯಕ್ತಿಗಳು ಈ ಪ್ರಶಸ್ತಿಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಓಕೆನಾ? ಇಷ್ಟೆಲ್ಲ ನಿಮಗೆ ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ಇದು ಯಾಕೆ ಸೂಚನೆ ಅಂದರೆ ನೋಟ್ ಅಂತ ಯಾಕೆ ಈ ಪಾಯಿಂಟ್ ಹಾಕಿದ್ದೀನಿ ಅಂದರೆ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಕೇಳಿಲ್ಲಿ. 2022ನೇ ಸಾಲಿನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಯಾರಿಗೂ ಘೋಷಣೆ ಮಾಡಿಲ್ಲ ಅಂತ ಹೇಳಿದನು. ನೋಡಿ, 2022ನೇ ಸಾಲಿನ ನೀವೇನಾದರೂ ಭಾರತ ರತ್ನ ಪ್ರಶಸ್ತಿ ಯಾರಿಗೆ ಹಾಕಕ್ಕೆ ಹೋಗಬೇಡಿ. ಅವ್ರು ಹೇಳಿದ್ದಾರೆ, ಅವ್ರು ಏನು ಹೇಳಿದ್ದಾರೆ ಅಂದರೆ 2022ನೇ ಸಾಲಿನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಯಾರಿಗೆ ಘೋಷಣೆ ಮಾಡಿಲ್ಲ. ದಿಸ್ ಈಸ್ ಯುವರ್ ಕಾನ್ಸೆಪ್ಟ್. ಸೊ ನಿಮಗೆ ಇಷ್ಟೆಲ್ಲ ಆದಮೇಲೆ ಸೊ ನಿನ್ನೆ ನನಗೆ ಒಂದು 15-20 ಹುಡುಗರು ಮೆಸೇಜ್ ಹಾಕಿದರು. ಸೊ ಭಾರತೀಯ ಪ್ರವಾಸಿ ದಿವಸದ ಬಗ್ಗೆ ಅಂದರೆ ಕರೆಂಟ್ ಅಫೇರ್ಸಲ್ಲಿ ಬಂದಿತ್ತಲ್ಲ ಸರ್, ಸ್ವಲ್ಪ ಬರ್ಬೇಕು ಇಂಟು ಕೊಡಿ ಸರ್ ಅಂತ ಕೇಳಿದರು. ಆ ಒಂದು ಇಂಟು ಕೇಳಿವಾಗ ಯಾವ ಥರ ನೀವು ಕರೆಂಟ್ ಅಫೇರ್ಸ್ನಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ಸೊ ಇಲ್ಲಿ ಏನಿದೆ ಗೊತ್ತಾ, ಪಾಯಿಂಟ್ ಏನಿದೆ ಅಂದರೆ ಇಲ್ಲಿ ನೀಟಾಗಿ ಕೇಳಿಲ್ಲಿ. ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ 1915ಕ್ಕೆ ದಕ್ಷಿಣ ಆಫ್ರಿಕಾದಿಂದ, ನೋಡಿಲ್ಲಿ 1915 ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಯಾರು ಬಂದರು? ದಿ ಗ್ರೇಟ್ ಮಹಾನ್ ವ್ಯಕ್ತಿ ಅವರು, ಮಹಾತ್ಮ ಗಾಂಧೀಜಿ ಅವರು ಬಂದರು. ಮಹಾತ್ಮ ಗಾಂಧೀಜಿ ಅವರು ಬಂದರು. ಸೊ ನಿಮಗೆ ಇವರು ಬಂದ ದಿನದಿಂದ ನಾವು ಭಾರತೀಯ ಪ್ರವಾಸ ದಿವಸ ಆಚರಣೆ ಮಾಡಿದ್ವಿ ಅಂತ ಸರ್? ಇಲ್ಲ. ಆ್ಯಕ್ಚುಲಿ ಭಾರತೀಯ ಪ್ರವಾಸ ದಿವಸ ಅಂತ ಆಚರಣೆ ಮಾಡುವಂಥ ಕಾನ್ಸೆಪ್ಟ್ ಬಂದಿರೋದು ನಿಮಗೆ 2002ರಲ್ಲಿ. ಇದು ನೀವು 1915ರಿಂದ ನೀವು ಭಾರತೀಯ ಪ್ರವಾಸ ಆಚರಣೆ ಮಾಡ್ತಾ ಇದ್ದೀರಾ? ಇಲ್ಲಲ್ಲ ಅಲ್ವಾ. ನೀವು ಅವಾಗಿಂತ ಆಚರಣೆ ಮಾಡ್ತಾ ಇದ್ದೀರಿ. ನಿಮಗೆ ಇಷ್ಟೊತ್ತಿಗೆ ಬರೀ 15-16 ಆಗಿದೆ, ಇಷ್ಟೊತ್ತಿಗೆ 60-70 ಆಗಬೇಕಾಯ್ತು. ಬಟ್ ಒಂದು ಕಾನ್ಸೆಪ್ಟ್ ಕೇಳಿ ಫ್ರೆಂಡ್ಸ್ ಇಲ್ಲಿ. ಫಸ್ಟ್ ಏನೆಂದರೆ, 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು. ಆಮೇಲೆ ಆಗಿನ ಗೌರ್ಮೆಂಟ್ ಅವಧಿಯಿಂದ ನಿಮಗೆ ಎನ್ ಡಿ ಎ ಸರ್ಕಾರ ಇತ್ತು. ಯಾರಿತ್ತು? ಎನ್ ಡಿ ಎ ಸರ್ಕಾರ. ಸೊ ಅವಾಗ ಎನ್ ಡಿ ಎ ಸರ್ಕಾರ ಇರಬೇಕಾದ್ರೆ ಆ ಎನ್ ಡಿ ಎ ಸರ್ಕಾರಕ್ಕೆ ಒಂದು ಕಾನ್ಸೆಪ್ಟ್ ಬಂತು. ಓಕೆನಾ? ಅದೇನು ಕಾನ್ಸೆಪ್ಟ್ ಅಂದರೆ ಭಾರತದ ಅಭಿವೃದ್ಧಿ ಭಾರತೀಯರಿಂದನೇ ಆಗ್ಬೇಕಂತೇನಿಲ್ಲ, ಭಾರತದಿಂದ ವಲಸೆ ಹೋಗಿರುವಂತಹ ಭಾರತದ ಮೂಲದವರು ಕೂಡ ನಮ್ಮ ಭಾರತವನ್ನು ಅಭಿವೃದ್ಧಿ ಮಾಡಬಹುದು ಅಂತ ಒಂದು ಕಾನ್ಸೆಪ್ಟ್ ಬಂತು. ಓಕೆನಾ? 2002ರಲ್ಲಿ ಎನ್ ಡಿ ಎ ಸರ್ಕಾರ ಇರಬೇಕಾದಾಗ ಒಂದು ಕಾನ್ಸೆಪ್ಟ್ ಏನು ಬಂತಂದರೆ, ಆ ಕಾನ್ಸೆಪ್ಟಲ್ಲಿ ಏನಿತ್ತಂದರೆ ಭಾರತದ ಅಭಿವೃದ್ಧಿ ಅಂತ ಕಾನ್ಸೆಪ್ಟ್ ಇತ್ತು. ಭಾರತದ ಅಭಿವೃದ್ಧಿ ಭಾರತೀಯರಿಂದಲೇ ಆಗುವಂತ ಏನಾಗಿಲ್ಲ, ಭಾರತದ ಮೂಲದವರು ಬೇರೆ ದೇಶಕ್ಕೆ ಹೋಗಿ ನೆಲೆಸಿದರೂ ಕೂಡ ಅವರಿಂದನೂ ಕೂಡ ಭಾರತ ಉದ್ಧಾರ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಬಂದಿತ್ತು ಅವಾಗ 2002ರಲ್ಲಿ. ಸೊ ನಿಮಗೆ ಸೊ ಆಮೇಲೆ ನಿಮಗೆ 2003ರಲ್ಲಿ ನಿಮಗೆ ಒಂದು ಕರಡು ರಚನೆ ಮಾಡಿದ್ರೆ, ಕರಡು. ಓಕೆನಾ? ಕರಡು ಅಂದ್ರೆ ಏನಿಲ್ಲ, ಒಂದು ಪತ್ರ ಇರುತ್ತೆ. ಆ ಪತ್ರದಲ್ಲಿ ಬರೀತಾರೆ, ಏನು ಬರೀತಾರೆ ಅಂದರೆ 2003ರಲ್ಲಿ ನಾವೆಲ್ಲರೂ ಕೂಡ ಭಾರತವನ್ನು ಅಭಿವೃದ್ಧಿ ಮಾಡಲೇಬೇಕು ಅಂತ ಪಣ ತೊಡ್ತಾರೆ. ಭಾರತವನ್ನು ನಾವು ಅಭಿವೃದ್ಧಿ ಮಾಡಲೇಬೇಕಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಒಂದು ಕರಡಲ್ಲಿ ಈ ಥರ ಕಾನ್ಸೆಪ್ಟ್ ಏನು ಬರೆದಿರ್ತಾರಲ್ವಾ, ಈ ಕಾನ್ಸೆಪ್ಟ್ ಬರೆದಿರಿದ್ಮೇಲೆ ಈ ಒಂದು ಕಾನ್ಸೆಪ್ಟಿನ ಅಂದರೆ ಈ ಒಂದು ಕರಡು ಸಮಿತಿಯ ಅಥವಾ ಕರಡಿನ ಅಧ್ಯಕ್ಷ ಸ್ಥಾನ ಯಾರು ವಹಿಸ್ಕೊಂಡಿದ್ದಾರೆ ಅಂತ ಕ್ವಶನ್ಸ್ ಕೇಳ್ತಾರೆ. ಯಾರಂದರೆ ಎಂ ಎಲ್ ಸಿಂಘ್ವಿ ಅವರು. ನೋಡಿ, ನಿಮಗೆ ಯಾರು ನಿಮಗೆ ಭಾರತೀಯ ಪ್ರವಾಸಿ ದಿವಸ ಸುಮ್ಮನೆ ಓದಕ್ಕೆ ಹೋಗಬೇಡಿ. ಓಕೆನಾ? ನೀಟಾಗಿ ಕೇಳಿ. ಫಸ್ಟ್ ಕಾನ್ಸೆಪ್ಟ್ ಬಂದು ನಿಮಗೆ 2002ರಿಂದ ಬಂದಿತ್ತು ಅದು. ಆಮೇಲೆ 2003ರಲ್ಲಿ MLSinghe ಅವರು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ್ರು. ಯಾವೊಂದು ಕಾನ್ಸೆಪ್ಟ್ ಮೇಲೆ? ಭಾರತದ ಅಭಿವೃದ್ಧಿ ಅಂತ ಕಾನ್ಸೆಪ್ಟ್ ಮೇಲೆ. ಇಷ್ಟೆಲ್ಲ ಆದಮೇಲೆ ನಿಮಗೆ 2003ರಲ್ಲಿ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ್ಮೇಲೆ
ಸೊ ನೆಕ್ಸ್ಟ್ ಏನಿದೆ ಅಂತ ಕಾನ್ಸೆಪ್ಟ್ ಅಂದರೆ ಇಲ್ಲಿ ಹಾಂ ಇಲ್ಲಿ ಅಪ್ ಟು ನಿಮಗೆ 2015ಕ್ಕೆ 1915ರಿಂದ ಓಕೆನಾ 1915ರಿಂದ ನಿನಗೆ 2015ಕ್ಕೆ ನಿನಗೆ ಎಷ್ಟು ವರ್ಷ ಆಯ್ತಂದರೆ 100 ವರ್ಷ ಆಯಿತು. ಸೊ ನಿಮಗೆಲ್ಲ ಒಂದು ಕಾನ್ಸೆಪ್ಟ್ ಹೇಳ್ಬೇಕಾಗಿದೆ ನಾನು ನಿಮಗೆ ನೋಡಿ. ಮೊದಲು ಎಲ್ಲ ನಿನಗೆ 2002ರಿಂದ ಏನು ಕಾನ್ಸೆಪ್ಟ್ ಬಂದಿತ್ತಲ್ಲ, ಆ ಕಾನ್ಸೆಪ್ಟ್ ಬಂದ ದಿನದಿಂದ ಪ್ರತಿ ವರ್ಷ ಕೂಡ ಭಾರತೀಯ ಪ್ರವಾಸಿ ದಿವಸ ಆಚರಣೆ ಮಾಡ್ತಾಯಿದ್ರು. ಯಾವಾಗ 2002 ಕರಡು ಏನು ಪಾಸ್ ಆಯ್ತಲ್ಲ, ಪಾಸ್ ಆದಮೇಲೆ ಪ್ರತಿ ವರ್ಷ ಕೂಡ ಭಾರತೀಯ ಪ್ರವಾಸಿ ದಿವಸ ಆಚರಣೆ ಮಾಡ್ತಾಯಿದ್ರು. ಬಟ್ 2015 ಆದಮೇಲೆ ಓಕೆನಾ, 2015 ಆದಮೇಲೆ ಪ್ರತಿ 2 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತಾಯಿದ್ದಾರೆ, ಪ್ರತಿ 2 ವರ್ಷಕ್ಕೊಮ್ಮೆ. ಯಾಕೆ ಸಾರ್, ಯಾಕೆ ಸರ್ ಎಂದರೆ ಸ್ವಲ್ಪ ಕೇಳಿ. ಪ್ರತಿ ವರ್ಷ ನೀನು ಭಾರತೀಯ ಪ್ರವಾಸ ದಿವಸ ಆಚರಣೆ ಮಾಡ್ತಾ ಇದೆಯಾ ಅಂದರೆ, ಇವಾಗ ಭಾರತದವರು ಬೇರೆ ಬೇರೆ ಅಂದರೆ ಇಡೀ ಪ್ರಪಂಚದ ಪ್ರತಿಯೊಂದು ಮೂಲೆಗಳಲ್ಲೇ ಕೂಡ ಭಾರತೀಯರಿದ್ದಾರೆ. ಅಂದರೆ ನಾಟ್ ಓನ್ಲಿ ಅಮೆರಿಕಾ, ನಾಟ್ ಓನ್ಲಿ ದಕ್ಷಿಣ ಆಫ್ರಿಕಾ, ಶ್ರೀಲಂಕಾ, ಬಟ್ ಇಡೀ ವರ್ಲ್ಡಲ್ಲಿ ಪ್ರತಿ ಒಂದು ಮೂಲೆಯಲ್ಲೇ ಕೂಡ ಯಾರಂದರೆ ಭಾರತೀಯರಿದ್ದಾರೆ, ಭಾರತೀಯರು. ಸೊ ನೀವಾಗ ಇವರೆಲ್ಲ ಕೂಡ ಭಾರತೀಯರು, ಭಾರತದ ಮೂಲದಿಂದ ಇವರು ಹೋಗಿ ಆ ದೇಶದಲ್ಲಿ ನೆಲೆಸಿ ಅಲ್ಲಿ ಏನೋ ಒಂದು ಸಾಧನೆ ಮಾಡಿರ್ತಾರೆ, ಇವ್ರು ಸಾಧನೆ. ಬಟ್ ಅವ್ರು ಸಾಧನೆ ಮಾಡಿದರೆ ಯಾರು? ಭಾರತೀಯರು ಅಲ್ವಾ? ಸಾಧನೆ ಮಾಡಿರೋದು ಯಾರು? ಭಾರತೀಯರು. ನೋಡಿ, ಭಾರತದ ಅಭಿವೃದ್ಧಿ ಅನ್ನುವಂಥ ಕಾನ್ಸೆಪ್ಟು ಭಾರತೀಯರಿಂದಲೇ ಸಾಧನೆ ಮಾಡಬೇಕಂತೇನಿಲ್ಲ. ಭಾರತದ ಮೂಲದವರು ಬೇರೆ ರಾಷ್ಟ್ರಗಳಲ್ಲಿ ಕೂಡ ಸಾಧನೆ ಮಾಡಿದರೆ ನಾವು ಅವ್ರನ್ನೆಲ್ಲರನ್ನೂ ಕರ್ಕೊಂಬಂದು 1915ಕ್ಕೇನು ಭಾರತೀಯ ಪ್ರವಾಸ ದಿವಸ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮಹಾತ್ಮ ಗಾಂಧೀಜಿ ಬಂದ್ರಲ್ವಾ, ಅದೇ ಥರ ನಾವು ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನು ಭಾರತಕ್ಕೆ ಕರ್ಕೊಂಡು ಬಂದು ಅವರಿಗೆ ಸನ್ಮಾನ ಮಾಡಬೇಕಪ್ಪ ನಾವು. ಯಾಕೆ? ಅವರು ಭಾರತೀಯರು, ಅವರಿಗೆ ಸನ್ಮಾನ ಮಾಡ್ಬೇಕು ನಾವು. ಸನ್ಮಾನ ಮಾಡೋದಕ್ಕೋಸ್ಕರ ಆ ಒಂದು ಕಾನ್ಸೆಪ್ಟಲ್ಲಿ ಕ್ಲಾರಿಟಿ ಸಿಗ್ತಾ ಇದ್ದೀನಿ ಇವಾಗ. ಹಾಂ, ಓಕೆನಾ, ಸನ್ಮಾನ. ಸೊ ನೀನು ಇವಾಗ ಏನಂದರೆ, ಒಂದೇ ವರ್ಷಕ್ಕೆ ನೋಡಿ, ಇವಾಗ ಪ್ರತಿ ವರ್ಷ ನೀನೇನಾದರೂ ಆಚರಣೆ ಮಾಡ್ತಾ ಇದೀಯಪ್ಪ ಅಂದರೆ, ಓಕೆನಾ, ಪ್ರತಿ ವರ್ಷ ನೀನೇನಾದರೂ ಆಚರಣೆ ಮಾಡ್ತಾ ಇದೀಯ ಅಂದರೆ, ಪ್ರತಿಯೊಂದು ದೇಶದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಭಾರತೀಯರನ್ನ ಒಂದೇ ವರ್ಷದಲ್ಲಿ ಎಲ್ಲರೂ ತೊಗೊಂಬರೋಕೆ ಆಗಂಗಿಲ್ಲ, ಓಕೆನಾ. ಒಂದೇ ವರ್ಷದಲ್ಲಿ ಎಲ್ಲರೂ ತೊಗೊಂಬರೋಕೆ ಆಗಂಗಿಲ್ಲ ನಿನಗೆ. ನಮ್ಮ ಸರೆಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ, ಓಕೆನಾ. ಏನಿಲ್ಲ, 6 ಗಂಟೆಯಿಂದ 7 ಗಂಟೆ ಪೊಲಿಟಿ ಕ್ಲಾಸ್ ಇತ್ತು, ಓಕೆನಾ. 7ರಿಂದ 8 ಗಂಟೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಇತ್ತು. ಅಗೇನ್ 9ರಿಂದ ಕರೆಂಟ್ ಅಫೇರ್ಸ್, ನೆಕ್ಸ್ಟ್ 10ರಿಂದ 12 ಅಗೇನ್ ಮೆಂಟಲ್ ಎಬಿಲಿಟಿ. ಇಲ್ಲಿ ಕೇಳಿ ಇವಾಗ. ಸೊ ನಿಮಗೆ ಪ್ರತಿ ಅಂದರೆ ಒಂದೇ ವರ್ಷಕ್ಕೆ, ಓಕೆನಾ, ಒಂದೇ ವರ್ಷಕ್ಕೆ ಇಡೀ ಪ್ರಪಂಚದಲ್ಲಿ ನೆಲೆಸಿರುವಂತಹ ಎಲ್ಲ ಭಾರತೀಯರನ್ನು ನಾವು ಕರ್ಕೊಂಡು ಬಂದು ಒಂದೇ ವರ್ಷದಲ್ಲಿ ಸನ್ಮಾನ ಮಾಡೋಕೆ ಆಗಂಗಿಲ್ಲ. ಅಟ್ಲೀಸ್ಟ್ ನಮಗೆ 2 ವರ್ಷ ಆದರೂ ಬೇಕಲ್ವಾ? ಆ ಒಂದು ಕಾರಣಕ್ಕೆ 2015ರ ನಂತರ 2016 ನಾವು ಆಚರಣೆ ಮಾಡಲಿಲ್ಲ, ಆಮೇಲೆ 2017ಕ್ಕೆ ನಾವು ಆಚರಣೆ ಮಾಡಿದ್ವಿ. ಇದರ ಅರ್ಥ ಇಷ್ಟೇ, ನಾವು ಈಗ ಭಾರತೀಯ ಪ್ರವಾಸ ದಿವಸವನ್ನು ನಾವು ಪ್ರತಿ 2 ವರ್ಷಕ್ಕೊಮ್ಮೆ ಆಚರಣೆ ಯಾಕೆ ಮಾಡ್ತೀವಿ ಅಂತ ಗೊತ್ತಾಯ್ತಲ್ಲ. ಇದು ಕೆಲವೊಂದು ಕ್ಲಾರಿಟಿ ನಿಮಗೆ ಇರೋದಿಲ್ಲ, ಸುಮ್ಮನೆ ಓದ್ತಾ ಇರ್ತೀರ ಅಂದ್ರೆ ಕೆಲವೊಂದು ಬುಕ್ಕುದಲ್ಲಿ ಇರೋದಿಲ್ಲ, ಸುಮ್ಮನೆ ಓದೋಕೆ ಹೋಗ್ಬೇಡಿ. ಇವೆಲ್ಲ ನೀಟಾಗಿ ಲಿಂಕ್ಗಳನ್ನು ತೊಗೊಳ್ಳಿ. ಇವಷ್ಟು ಲಿಂಕ್ಗಳನ್ನ ತೊಗೊಂಡ್ಬಿಟ್ಟು ನಿಮಗೆ ಆರಾಮಾಗಿ ಎಲ್ಲ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡ್ತೀರ. ಇಷ್ಟೆಲ್ಲ ಆದಮೇಲೆ ನಿಮಗೆ ನೆಕ್ಸ್ಟ್ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಸೊ ನಾನು ನಿಮ್ಗೆ ಹೇಳಿದೆ ಭಾರತ್ ನೋಡಿ, ಇವಾಗ ಶೌರ್ಯ ಪ್ರಶಸ್ತಿಗಳಲ್ಲಿ ಮೊದಲೇ ಪ್ರಶಸ್ತಿ ಯಾವುದು ಅಂತ ಹೇಳಿದ್ರೆ ಪರಮವೀರ, ಆಮೇಲೆ ಮಹಾವೀರ, ಆಮೇಲೆ ಯಾವುದೇ ವೀರ ಹೇಳಿದೆ, ಆಮೇಲೆ ಯಾವುದು ಹೇಳಿದ ನಿಮಗೆ, ಆಮೇಲೆ ಕೀರ್ತಿ ಹೇಳಿದೆ, ಆಮೇಲೆ ಅಶೋಕ ಹೇಳಿದೆ, ಆಮೇಲೆ ಯಾವುದು ಹೇಳಿದ್ನೆ ಅಂತಂದ್ರೆ ನಿಮಗೆ ಶೌರ್ಯ ಪ್ರಶಸ್ತಿ ಹೇಳಿದೆ, ಓಕೆನಾ. ಹಾಂ, ಸೊ ನೆಕ್ಸ್ಟ್ ಕೇಳಿ ಬಲ್ಲಿ. ಸೊ ಇಲ್ಲಿ ಹಲವಾರು ಪ್ರಶಸ್ತಿಗಳು ಬರ್ತವೆ ನಿಮಗೆ ನೆಕ್ಸ್ಟ್ ಪಾಯಿಂಟಲ್ಲಿ. ಹಲವಾರು ಪ್ರಶಸ್ತಿಗಳು ಯಾವಂದರೆ, ನೆಕ್ಸ್ಟ್ ಪಾಯಿಂಟಲ್ಲಿ ಬರೋ ಕಾನ್ಸೆಪ್ಟ್ ಯಾವುದು ನಿಮಗೆ ನೋಡಿ, ಇವಾಗ ಬರೀ ಭಾರತರತ್ನ ಮತ್ತು ಶೌರ್ಯ ಪ್ರಶಸ್ತಿಗಳು ಅಷ್ಟೇ ಅಲ್ಲ, ಇನ್ನೂ ಹಲವಾರು ಪ್ರಶಸ್ತಿಗಳು ಬರ್ತವೆ. ನೀಟಾಗಿ ಬರೆಸ್ಕೊಂತ ಹೋಗ್ತೀನಿ, ನೀಟಾಗಿ ಬರ್ಕೊಳ್ಳಿ. ಒಂದನೇದ್ಯಾವುದು ನೋಬೆಲ್ ಪ್ರಶಸ್ತಿ, ಓಕೆನಾ, ನೋಬೆಲ್ ಪ್ರಶಸ್ತಿ. ಸೊ ನೆಕ್ಸ್ಟು, ಈ ನೋಬೆಲ್ ಪ್ರಶಸ್ತಿಗಳಲ್ಲಿ ನಿಮಗೆ ಯಾವ್ಯಾವ ಭಾಗದಲ್ಲಿ ಕೊಡ್ತಾರಪ್ಪ, ಯಾವ್ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ? ಒಂದು ವೈದ್ಯಕೀಯ ವಿಜ್ಞಾನ, ಇನ್ನೊಂದು ಅರ್ಥಶಾಸ್ತ್ರದಲ್ಲಿ, ಓಕೆನಾ, ಓಕೆನಾ. ನೆಕ್ಸ್ಟ್ ಯಾವ ವಿಭಾಗದಲ್ಲಿ ಕೊಡ್ತಾರೆ ಅಂದರೆ, ನೆಕ್ಸ್ಟು ಸೈನ್ಸ್, ಓಕೆ, ಮೆಡಿಕಲ್ ಸೈನ್ಸ್ ಆದಮೇಲೆ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರ ಆದಮೇಲೆ ನಿಮಗೆ ಹಿಸ್ಟೋರಿಕಲ್ ಡೆವಲಪ್ಮೆಂಟ್, ಓಕೆನಾ, ಹಿಸ್ಟೋರಿಕಲ್ ಡೆವಲಪ್ಮೆಂಟ್.
ಸೊ ನಿಮಗೆ ಪ್ರತಿಯೊಂದು ಕಾನ್ಸೆಪ್ಟ್ಗಳನ್ನು ಓಕೆ ಮೊದಲು 5 ಇತ್ತು ನಿಮಗೆ, ಇತ್ತೀಚೆಗೆ ಒಂದು 6 ಬಂದು ಸೇರಿಕಂತೆ. ಯಾವಾಗ 1964ರಲ್ಲಿ 1964ರಲ್ಲಿ ನಿಮಗೆ 6 ಬಂದು ಸೇರಿಕಂತೆ. ಸೊ ನಿಮಗೆ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ಸಾಹಿತ್ಯದಲ್ಲಿ ಕೂಡ ಕೊಡ್ತಾರೆ, ಸಾಹಿತ್ಯದಲ್ಲಿ ನೆಕ್ಸ್ಟ್ ಅದರಲ್ಲಿ ಕೊಡ್ತಾರೆ ಸಾಹಿತ್ಯದಲ್ಲಿ. ಸೊ ನೆಕ್ಸ್ಟ್ ಅದರಲ್ಲಿ ಕೊಡ್ತಾರೆ ನಿಮಗೆ ಶಾಂತಿ ಪ್ರಶಸ್ತಿ, ಶಾಂತಿ ಪ್ರಶಸ್ತಿ, ಶಾಂತಿ ಪ್ರಶಸ್ತಿಯಲ್ಲಿ ಕೊಡ್ತಾರೆ. ಸೊ ನಿಮಗೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಅನ್ನೋದು ಇಷ್ಟೇ, ಓಕೆನಾ, ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಅನ್ನೋದು ನಿಮಗೆ. ಸೊ ದಿಸ್ ನಾಟ್ ಓನ್ಲಿ ಕಾನ್ಸೆಪ್ಟ್ ಅಬೌಟ್ ಸಾಹಿತ್ಯ ಆ್ಯಂಡ್ ಶಾಂತಿ. ಸೊ ಇಲ್ಲಿ ಏನಿದೆ ಅಂದರೆ ನಿಮಗೆ, ಸೊ ನಿಮಗೆಲ್ಲ ಗೊತ್ತಿದೆ ಫಿಸಿಕ್ಸಲ್ಲಿ ಕೂಡ ಈ ಒಂದು ಕಾನ್ಸೆಪ್ಟ್ ಕೊಡ್ತಾರೆ, ಫಿಸಿಕ್ಸಲ್ಲಿ, ಫಿಸಿಕ್ಸಲ್ಲಿ ಕೂಡ ಕೊಡ್ತಾರೆ. ನೋಡಿ ಇಲ್ಲಿ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಅಂದರೆ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿರೋದಲ್ಲ, ಓಕೆನಾ. ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಇಟ್ ಮೀನ್ಸ್ ಹಿಸ್ಟೋರಿಕಲ್ ಡೆವಲಪ್ಮೆಂಟ್ ಅಂದರೆ ಈ ನೋಬೆಲ್ ಪ್ರಶಸ್ತಿ ಏನು ಬಂತಲ್ವಾ, ಈ ನೋಬೆಲ್ ಪ್ರಶಸ್ತಿ ಬಂದಿರೋ ಉದ್ದೇಶ ಫಸ್ಟ್ ಯಾವುದಾಗಿತ್ತು ಅಂದರೆ ಫಿಸಿಕ್ಸ್ ಆಗಿತ್ತು. ಫಿಸಿಕ್ಸ್, ಫಿಸಿಕ್ಸ್ ಆದಮೇಲೆ ಯಾವುದಾಗಿತ್ತು ಅಂದರೆ ಕೆಮಿಸ್ಟ್ರಿ. ಫಿಸಿಕ್ಸ್ ಆದಮೇಲೆ ಯಾವುದಾಗಿತ್ತು ನನಗೆ ಕೆಮಿಸ್ಟ್ರಿ ಆಗಿತ್ತು, ಕೆಮಿಸ್ಟ್ರಿ. ಓಕೆನಾ, ಇದು ಹಿಸ್ಟೋರಿಕಲ್ ಡೆವಲಪ್ಮೆಂಟ್ ಆಫ್ ನೋಬೆಲ್ ಪ್ರಶಸ್ತಿ. ಫಸ್ಟು ಫಿಸಿಕ್ಸಲ್ಲಿ ಇತ್ತು, ಆಮೇಲೆ ಕೆಮಿಸ್ಟ್ರಿಯಲ್ಲಿ ಆಯಿತು, ಆಮೇಲೆ ನಿನಗೆ ವೈದ್ಯಕೀಯ ವಿಜ್ಞಾನ ಆಯಿತು, ಆಮೇಲೆ ಸಾಹಿತ್ಯ ಆಯಿತು, ಆಮೇಲೆ ಶಾಂತಿ ಆಯಿತು, ಕೊನೆಗೆ ಯಾವುದಾಯ್ತು ನಿನಗೆ ಆರ್ಥಿಕ ಆಯಿತು, ಆರ್ಥಿಕ, ಆರ್ಥಿಕತೆ, ಆರ್ಥಿಕತೆ ಬಗ್ಗೆ ಆಯಿತು. ಸೊ ನಾನು ನಿಮಗೆ ಇಷ್ಟೆಲ್ಲ ಹೇಳೋದಿಲ್ಲ, ಇದರಲ್ಲಿ ಯಾರ್ಯಾರು ತೊಗೊಂಡ್ರಪ್ಪ, ಆರ್ಥಿಕ ಡೆವಲಪ್ಮೆಂಟಲ್ಲಿ ಯಾರು ತೊಗೊಂಡ್ರು, ಓಕೆ, ವೈದ್ಯಕೀಯ ವಿಜ್ಞಾನದಲ್ಲಿ ಯಾರು ತೊಗೊಂಡ್ರು, ಸಾಹಿತ್ಯ ಕ್ಷೇತ್ರದಲ್ಲಿ ಯಾರು ತೊಗೊಂಡ್ರು, ಶಾಂತಿ ಕ್ಷೇತ್ರದಲ್ಲಿ ಯಾರು ತೊಗೊಂಡ್ರು, ನೆಕ್ಸ್ಟ್ ಫಿಸಿಕ್ಸಲ್ಲಿ ಯಾರು ತೊಗೊಂಡ್ರು, ನೆಕ್ಸ್ಟ್ ಕೆಮಿಸ್ಟ್ರಿಲಿ ಯಾರು ತೊಗೊಂಡ್ರು, ಇವೆಲ್ಲ ಕಾನ್ಸೆಪ್ಟ್ಗಳನ್ನು ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಇವಾಗ ನಿಮಗೆ 15ರಿಂದ ಅಪ್ ಟು 20 ಪ್ರಶಸ್ತಿಯಾರು ನಿಮಗೆ ಗೊತ್ತಿರಲೇಬೇಕು, 15ರಿಂದ 20 ಪ್ರಶಸ್ತಿಯಾರು ಗೊತ್ತಿರಲೇಬೇಕು, ಓಕೆನಾ. ನಿಮಗೆ ನಾಗರಿಕ ಪ್ರಶಸ್ತಿ ಮತ್ತು ಶೌರ್ಯ ಪ್ರಶಸ್ತಿಗಳ ಅಲ್ಲದೆ ಕೂಡ ಈ ಥರ ನೀವು 15 ಪ್ರಶಸ್ತಿ, ಫಾರ್ ಎಕ್ಸಾಂಪಲ್ ಇವಾಗ ರಾಮ್ಸೆ ಪ್ರಶಸ್ತಿ, ಓಕೆನಾ, ರಾಮ್ಸೆ ಪ್ರಶಸ್ತಿ ಅದಕ್ಕೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಅಬೆಲ್ ಪ್ರಶಸ್ತಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ಓಕೆನಾ, ಅಬೆಲ್ ಪ್ರಶಸ್ತಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ಇವೆಲ್ಲವೂ ಕೂಡ ಇನ್ನೂ ಕಾನ್ಸೆಪ್ಟ್ಗಳನ್ನು ಕ್ಲಾರಿಟಿ ತೊಗೊತಾ ಇರ್ಬೇಕು, ಪ್ರತಿಯೊಂದು ಓದಿರ್ಬೇಕು ನಿನಗೆ ಇವಾಗ. ಸೊ ನೆಕ್ಸ್ಟ್ ಕೇಳಿ ಇವಾಗ, ಸೊ ನೋಬೆಲ್ ಪ್ರಶಸ್ತಿ ಫಸ್ಟ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ, 1896ರಲ್ಲಿ, ಓಕೆ, ನೋಬೆಲ್ ಪ್ರಶಸ್ತಿ ಸ್ಥಾಪನೆ ಆದ ನಿನಗೆ 1896ರಲ್ಲಿ ಸ್ಥಾಪನೆ ಆಯಿತು. ದಿಸ್ ಈಸ್ ಯುವರ್ ಫಸ್ಟ್ ಕಾನ್ಸೆಪ್ಟ್. ಇಷ್ಟೆಲ್ಲ ನಿಮಗೆ ನೋಬೆಲ್ ಪ್ರಶಸ್ತಿ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಹೇಳಬೇಕಾಗಿದೆ, ಓಕೆನಾ. ಸಪ್ರೇಟ್ ನೋಬೆಲ್ ಪ್ರಶಸ್ತಿ, ನೋಬೆಲ್ ಪ್ರಶಸ್ತಿ ಏನಾಯಿತು ಸಪ್ರೇಟಾಗಿ ಹೇಳಬೇಕಾಗಿದೆ, ಆಮೇಲೆ ಅಬೆಲ್ ಪ್ರಶಸ್ತಿ, ಆಮೇಲೆ ರಾಮ್ಸೆ ಪ್ರಶಸ್ತಿ, ಆಮೇಲೆ ನಿಮಗೆ ನೆಕ್ಸ್ಟ್ ಪಾಯಿಂಟ್ಸ್ ಯಾವುದಂತಂದರೆ ಮ್ಯಾಗ್ನೆಟಿಕ್ ಪ್ರಶಸ್ತಿ, ಇವೆಲ್ಲ ಪ್ರಶಸ್ತಿಗಳ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಹೇಳಿಕೊಡ್ತೀನಿ, ಓಕೆನಾ, ಕಂಪ್ಲೀಟಾಗಿ ನಿಮಗೆ ಇನ್ನು ಡೀಟೇಲಾಗಿ ಹೇಳಿಕೊಡ್ತೀನಿ ನಾನು ನಿಮಗೆ. ಸೊ ನಾನು ನಿಮಗೆ ಒಂದು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ, ಆ ನೋಟ್ಸ್ ಪ್ರಕಾರ ನಾನು ನಿಮಗೆ ನೀಟಾಗಿ ಬರ್ಸ್ಕೊಂತ ಹೋಗ್ತೀನಿ, ಸ್ವಂತ ನೋಟ್ಸ್ ಇದೆ, ಆ ನೋಟ್ಸ್ ನೀವು ನೀಟಾಗಿ ಬರ್ಕೊಂತ ಹೋಗಿ ನಾನು ಬರ್ಸ್ಕೊಂತ ಹೋಗ್ತೀನಿ. ನಾನು ನಿಮ್ಗೆ ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ, ಆ ನೋಟ್ಸ್ ಇಲ್ಲಿ ಬರೆಸ್ತೀನಿ, ನೀವು ನೀಟಾಗಿ ಬರ್ಕೊಳ್ಳಿ. ಸೊ ನೋಟ್ಸ್ ಏನಂದರೆ ಫಸ್ಟು ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ, ಹಾಂ, ಯಾವುದಿದೆ, ಅಬೆಲ್ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಗಿದೆ, ಅಬೆಲ್ ಪ್ರಶಸ್ತಿ, ಅಬೆಲ್ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಗಿದೆ, ಅಬೆಲ್ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಗಿದೆ, ಫಸ್ಟ್ ಪಾಯಿಂಟ್ ಕೇಳಿ. ಇಲ್ಲಿ ಸ್ಥಾಪನೆ ಆಗಿದ್ದು ಯಾವಾಗಂದರೆ ನಿಮಗೆ 2001 ಸ್ಥಾಪನೆ ಯಾವುದಾಗಿದೆ ಅಂದರೆ ನಿಮಗೆ 2001. ಸೊ ನೆಕ್ಸ್ಟು ಪ್ರಶಸ್ತಿ ಪ್ರದಾನ ಅಂದರೆ ಸ್ಥಾಪನೆ ಆಗಿದ್ದು 2001ರಲ್ಲಿ ನಿನಗೆ, ಬಟ್ ಪ್ರಶಸ್ತಿ ಪ್ರದಾನ ಅಂದರೆ ಈ ಪ್ರಶಸ್ತಿಯನ್ನು ಯಾವಾಗ ಕೊಟ್ಟರು ಅಂತ ಅರ್ಥ, ಓಕೆನಾ. ಸ್ಥಾಪನೆ ಬೇರೆ, ಆ ಪ್ರಶಸ್ತಿ ಕೊಟ್ಟಿರುವಂಥ ವರ್ಷ ಬೇರೆ, ಯಾವಾಗ 2003ರಲ್ಲಿ, ಯಾವಾಗ 2003ರಲ್ಲಿ. ಬಟ್ ಯಾವೊಂದು ಕ್ಷೇತ್ರದಲ್ಲಿ ಕೊಟ್ಟರೆ ಅಂತ ಕೇಳ್ತಾರೆ, ಯಾವೊಂದು ಕ್ಷೇತ್ರದಲ್ಲಿ ಕೊಟ್ಟರೆ ಅಬೆಲ್ ಅಂದರೆ ಗೊತ್ತಿರ್ಬೇಕು ನಿಮಗೆ, ದಿಸ್ ಈಸ್ ಓನ್ಲಿ ಡಿಪೆಂಡ್ಸ್ ಅಪನ್ ಮ್ಯಾಥಮೆಟಿಕ್ಸ್, ಓಕೆ ಅಲ್ವಾ. ನೀವು ಯಾವ ಕ್ಷೇತ್ರದಲ್ಲಿ ಕೊಟ್ಟರೆ ಅಂತ ಕೇಳ್ತಾರೆ ನಿಮಗೆ, ಗಣಿತ ಕ್ಷೇತ್ರ, ಗಣಿತದ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಇಸ್ ಇಟ್ ಕ್ಲಿಯರ್, ರೈಟ್? ಸೊ ನಿಮಗೆ ಸ್ಥಾಪನೆ ಆಗಿದೆ ಅಂತ ಕೇಳಿದ್ರೆ 2001, ಪ್ರಶಸ್ತಿ ಪ್ರದಾನ ಯಾವಾಗ ಕೊಟ್ಟರೆ ಅಂತ ಕೇಳಿದ್ರೆ 2003. ಇವೆರಡು ನಿಮಗೆ ಕೊಡೋಕ್ಕಿಂತ ಏನು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ, ಅಬೆಲ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂದರೆ ಗಣಿತ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ, ಓಕೆನಾ. ಸೊ ನಿಮಗೆ ಇಷ್ಟೆಲ್ಲ ಬರ್ಕೊಂತ ಬನ್ನಿ, ಎಲ್ಲ ನೋಟ್ಸ್ ಬರ್ಕೊಂತ ಬರೆಸ್ತೀನಿ ನಿಮಗೆ ಇವಾಗ. ಸೊ ನಿಮ್ಗೆ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಯಾವುದಂದರೆ ಫೀಲ್ಡ್ ಮೆಡಲ್ ಪ್ರಶಸ್ತಿ, ಫೀಲ್ಡ್ ಮೆಡಲ್ ಯಾವುದು, ಫೀಲ್ಡ್ ಮೆಡಲ್ ಪ್ರಶಸ್ತಿ, ಫೀಲ್ಡ್ ಮೆಡಲ್, ಫೀಲ್ಡ್ ಮೆಡಲ್ ಪ್ರಶಸ್ತಿ. ಸೊ ಇದು ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳ್ತಾರೆ, ಇದು 1957ಕ್ಕೆ ಸ್ಥಾಪನೆ ಆಗಿದೆ, 1957ಕ್ಕೆ ಸ್ಥಾಪನೆ ಆಗಿದೆ. ಸೊ ನೆಕ್ಸ್ಟು ಪ್ರಶಸ್ತಿ ಪ್ರದಾನ, ಪ್ರಶಸ್ತಿ ಪ್ರದಾನ ಯಾವಾಗ ಮಾಡಿದ್ರೆ ಅಂತ ಕೇಳ್ತಾರೆ ನಿಮಗೆ, ಪ್ರಶಸ್ತಿ ಪ್ರದಾನ 1958.
सो इवेल कॉन्सेप्ट नान क्लारीटी को बर्तन सो नेक्स्ट कॉन्सेप्ट क्या बरतर सो नेक्स्ट बरती रामन मैक्से प्रशस्ति थर्ड पॉइंट निम्हे रामन रामन मैक्से प्रशस्ति रामन मैक्से प्रशस्ति रामन मैक्से प्रशस्ति रामन मैक्से प्रशस्ति स्थापने केळ्तारे स्थापने 1957 स्थापने 1957 स्थापने 1957 सो प्रशस्ति प्रदान यहाँ केदे 1958 सो एरू वे वर्षना सार अदी वे वर्ष अल अदू हाँ अदी वे वर्ष अल बट फील्ड मेडल प्रशस्ति यहाँ बन 1924 सारी 1924 ऐन सर इवत गलीबील आगता ऐन कोबड़ी हाँ 1924 ओकेना नेक्स्ट पॉइंट हाँ सो निमगे एष्टु प्रशस्तिगळन्नु नाळे क्लासल्लि हेळ्तीनि अंत कंप्लीट आगि बरेसिबिड्तीनि केळि ओके इन्नु डीटेल आगि हेळ्तीनि एष्टु प्रशस्तिगळन्नु नाळे क्लासल्लि बरेस्तीनप्प निमगे अंद्रे ओकेना म्यान् बूकर् प्रशस्ति ओकेना म्यान् बूकर् प्रशस्ति सो नेक्स्ट यहा पॉइंट्स नानु नाळे क्लासल्लि निमगे हेळ्तीनि अंद्रे नेक्स्ट म्यान् बूकर् इंटरनेशनल प्रशस्ति म्यान् बूकर् इंटरनेशनल प्रशस्ति म्यान् बूकर् इंटरनेशनल प्रशस्ति इवेल्ल प्रशस्तिगळन्नु नानु नाळे क्लासल्लि इन्नु डीटेल आगि हेळ्तीनि याकंद्रे ईग टाइम इल्ल इंटरनेशनल प्रशस्ति म्यान् बूकर् इंटरनेशनल प्रशस्ति म्यान् बूकर् प्रशस्ति मत्ते म्यान् बूकर् इंटरनेशनल प्रशस्ति सो नेक्स्ट यावुदंद्रे पुलिट्ज़र प्रशस्ति पुलिट्ज़र इवेल्ल कडे सिगल्ल निमगे अदक्कोस्कर नानु नीट नोट्स माड्कोंडिदीनि नाळे क्लासल्लि निमगे कंप्लीट आगि हेळ्तीनि पुलिट्ज़र प्रशस्ति ಯಾವದರ ಒಂದು ಪಾಯಿಂಟ್ಸ್ ನ ಮಿಸ್ ಮಾಡಬಾರದು ಅಂತ ಅನ್ಕೊಂಡು ನಾನು ಬರೆದಿದ್ದ ನೋಟ್ಸ್ ನಾನು ನಿಮಗೆ ಹೇಳ್ತಾ ಇದೀನಿ ಓಕೆನಾ ಪುಲಿಟ್ಜರ್ ಪ್ರಶಸ್ತಿ ಸೋ ನೆಕ್ಸ್ಟ್ ಯಾವ ಪ್ರಶಸ್ತಿ ಅಂತ ಬರ್ತಂದ್ರೆ ಆ ನೆಕ್ಸ್ಟ್ ಪಾಯಿಂಟ್ ಯಾವ ಬರ್ತಂದ್ರೆ ಟೈಲರ್ ಪ್ರಶಸ್ತಿ ಯಾವದು ಟೈಲರ್ ಪ್ರಶಸ್ತಿ ಟೈಲರ್ ಪ್ರಶಸ್ತಿ ಆ ನೆಕ್ಸ್ಟ್ ಯಾವದು ಅಂದ್ರೆ ನಿಮಗೆ ವಿಶ್ವ ಆಹಾರ ಪ್ರಶಸ್ತಿ ವಿಶ್ವ ಆಹಾರ ಪ್ರಶಸ್ತಿ ವಿಶ್ವ ಆಹಾರ ಪ್ರಶಸ್ತಿ ಎಷ್ಟಿದವ ಸರ್ ವೇಟ್ ಮಾಡಿ ಇನ್ನೊಂದು ಎರಡು ಇದವ ಅಷ್ಟೇ ನೆಕ್ಸ್ಟ್ ಪಾಯಿಂಟ್ ಯಾವುದು ರೈಟ್ ಲವ್ಲಿವುಡ್ ಪ್ರಶಸ್ತಿ ಹಾ ಸೋ ನೆಕ್ಸ್ಟ್ ಹಾ ನೆಕ್ಸ್ಟ್ ಪಾಯಿಂಟ್ ಯಾವುದಂದ್ರೆ ಗಾಂಧಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಹಾ ಸೋ ನೆಕ್ಸ್ಟ್ ಆಸ್ಕರ್ ಅವಾರ್ಡ್ ನೆಕ್ಸ್ಟ್ ಯಾವುದು ನಿಮಗೆ ಆಸ್ಕರ್ ಅವಾರ್ಡ್ ಹಾ ಆಲ್ಮೋಸ್ಟ್ ಇಷ್ಟು ಪ್ರಶಸ್ತಿಗಳಿದ್ದಾವೆ ಸೊ ನೀವೆಲ್ಲ ಇಷ್ಟು ಪ್ರಶಸ್ತಿಗಳನ್ನು ಆಲ್ಮೋಸ್ಟ್ ಇದರಲ್ಲಿ ಒಂದು 8 ರಿಂದ 10 ಪ್ರಶಸ್ತಿಗಳು ನೀವು ಅಷ್ಟೇ ಕೇಳಿರ್ಬೋದು ಅನ್ಕೊಂತೀನಿ ನಾನು ಅಲ್ವಾ 8 ರಿಂದ 10 ಪ್ರಶಸ್ತಿಗಳನ್ನು ಅಷ್ಟೇ ನೀವು ಕೇಳಿರ್ಬೋದು ಬಟ್ ಇವೆಲ್ಲ ಪ್ರಶಸ್ತಿಗಳನ್ನು ಯಾಕೆ ಬರ್ದಿನಿ ಗೊತ್ತಾ ನಿಮಗೆ ನೋಡಿ ನಾನು ನಿಮಗೆ ಅದೇ ಥರ ಹೇಳ್ಬೋದಾಗಿತ್ತು ಬಟ್ ನಾನು ನೋಟ್ಸ್ ಬರ್ಕೊಂಡಿದ್ದ ಪ್ರಕಾರನೇ ಯಾಕೆ ಬರ್ಸಿದ್ದೀನಿ ಅಂದರೆ ಅದು ಸೀರಿಯಲ್ ಪ್ರಕಾರ ಇದೆ
ಪ್ರತಿಯೊಂದು ಕಾನ್ಸೆಪ್ಟ್ ಆದಮೇಲೆ ಕಾನ್ಸೆಪ್ಟ್ ಹೋಗಿದೆ ನೋಡಿ ನಿಮಗೆ ಯಾವುದೇ ಕ್ವೆಶ್ಚನ್ಸ್ ಆಗಿಲ್ಲ ಕರೆಂಟ್ ಅಫೇರ್ಸಲ್ಲಿ ಸೊ ನಿಮಗೆ ನಿನ್ನೆ ಕ್ಲಾಸಲ್ಲಿ ಕೇಳಿರೋದು ಭಾರತೀಯ ಪ್ರವಾಸ ದಿವಸ ಬಗ್ಗೆ ಕೇಳಿದ್ರಿ ಭಾರತೀಯ ಪ್ರವಾಸ ದಿವಸ ಬಗ್ಗೆ ನೀವು ನಿನ್ನೆ ಕ್ಲಾಸಲ್ಲಿ ಕಂಪ್ಲೀಟಾಗಿ ಕೇಳಿದ್ರಿ ಅಲ್ವಾ ಸೊ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಓಕೆನಾ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಅಥವಾ ನಿಮಗೆ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿಯಲ್ಲಿ ಡೌಟ್ಸ್ ಇದ್ದರೆ ಓಕೆನಾ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಡೌಟ್ಸ್ ಇದ್ದರೆ ಅದೇ ಥರ ಇವತ್ತಿನ ಕಾನ್ಸೆಪ್ಟಲ್ಲಿ ಇನ್ನೂ ಕ್ಲಾರಿಟಿ ನಿಮಗೆ ಇಲ್ಲ ಅಂತಂದ್ರೆ ಹೇಳ್ತಿರೋದು ಇದ್ದರೆ ಓಕೆ ಇಲ್ಲ ಅಂದರೆ ಸರಿ ನಿಮ್ಗೆ ಏನಾದರೂ ಇನ್ನೂ ಹಲವಾರು ಕ್ವಶನ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿದೆ ನಿಮಗೆ ನನ್ನೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಡ್ರೀಮ್ ಸೆಟ್ ಅಂತ ಆ ಡ್ರೀಮ್ ಸೆಟ್ ನಿಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಏನು ಮಾಡಿ ಜಾಯ್ನ್ ಆಗಿ ಡ್ರೀಮ್ ಸೆಟ್ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ಹಾಂ ಡ್ರೀಮ್ ಸೆಟ್ ಡಿ ಆರ್ ಇ ಎ ಎಂ ಡ್ರೀಮ್ ಎಸ್ ಇ ಟಿ ಡ್ರೀಮ್ ಸೆಟ್ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ಓಕೆನಾ ಈ ಗ್ರೂಪೇ ಜಾಯ್ನ್ ಆಗಿ ಯಾರು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಒಂದು ಲಿಂಕ್ ನಿಮಗೆ ಸಿಗ್ತಿಲ್ಲಪ್ಪ ಅಂತಂದರೆ ನೀವು 9353663907 9353663907 ಈ ಒಂದು ನಂಬರ್ ನೀವು ಆಯ್ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕನ್ನು ಕಳಿಸ್ತೀನಿ ಸರಿನಾ ಸೊ ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಆಗಿಲ್ಲ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ ಆಗಿರಲಿ ಕರೆಂಟ್ ಅಫೇರ್ಸ್ ಪ್ರಾಬ್ಲಮ್ಸ್ ಆಗಿರಲಿ ನಿಮಗೆ ಎಷ್ಟೇ ಡೌಟ್ಸ್ಗಳು ಬಂದಿದ್ದರೂ ಕೂಡ ನನಗೆ ನೀವು ಕ್ಲಾರಿಟಿ ಕೊಟ್ಕೊಳ್ಳಿ ಸೊ ನೋಡಿ ಫ್ರೆಂಡ್ಸ್ ಇವಾಗ ಇನ್ನು ಹಲವಾರು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾವೀಗ ನಾಟ್ ಓನ್ಲಿ ಪಿ ಸಿ ಟು ಕೆ ಎಸ್ ಓಕೆನಾ ನೆಕ್ಸ್ಟ್ ಬರೋ ಕಾನ್ಸೆಪ್ಟ್ಗಳು ನಿಮಗೆ ಜಿ ಪಿ ಎಸ್ ಟರ್ ಬಗ್ಗೆ ಟಿ ಇ ಟಿ ಬಗ್ಗೆ ಈ ನಮ್ಮ ಸಂತೋಷ್ ಲೋನ್ ಫೌಂಡೇಶನ್ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡುತ್ತೆ ಡೀಟೇಲಾಗಿ ನೋಡಿ ಇವಾಗ ಇವೆಲ್ಲ ಇದ್ದಾವೆ ಅಂದರೆ ನೋಡಿ ಇವಾಗ ಶೌರ್ಯ ಪ್ರಶಸ್ತಿಗಳು ಯಾವುವು ಇವೆಲ್ಲ ಸ್ಲೈಡ್ ಇದೆಯಲ್ಲ ಇವೆಲ್ಲ ಸ್ಲೈಡ್ ನಾನೀಗೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಓಕೆ ಇವೆಲ್ಲ ಸ್ಲೈಡ್ಗಳನ್ನು ನಾನು ಏನು ಪ್ರಿಪ್ರೇಷನ್ ಮಾಡಿದ್ದೀನಿ ಅಲ್ವಾ ಅವೆಲ್ಲ ಸ್ಲೈಡ್ಗಳನ್ನು ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಸೊ ನೀವೇನು ಅರ್ಥ ಮಾಡ್ಕೋಬೇಕಿಲ್ಲ ಅಂದರೆ ಸೊ ನಮ್ಮ ಸಂತೋಷ್ ಲೆವೆನ್ ಫೌಂಡೇಶನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತೋದ್ರ ಮೂಲಕ ಸದಾ ನಮ್ಮ ಜೋಡಿ ಟಚ್ಚಲ್ಲಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.